ನಮಸ್ಕಾರ ನಮಸ್ಕಾರ ನಮಸ್ಕಾರ. ತಿರಿ ನಕಲು ಬಂತೀರಿ ಮೊನೆ ನಿಲ್ಕೆ ಪೊಡು ತಿಲಿಕೆ ಐಕೆ ತಿಳಿಪೊಡು ಬಂಜಿ ನಿಲ್ಕೆ ತೇಲ್ತು ತೇಲ್ತು ನಿಕ್ಲೇಗ ನನ ಅವು ಬಂಜಿ ಬೇನೆ ಜೋಕೆ ನ ಬಂದ ಶುರುವಾತನು ಓಕೆ ವೇದ ಸಿಕೆ ಸೊ ಇನ್ನಿತ ಕಾರ್ಯಕ್ರಮ ಶುರು ಮಾಡ್ಕೊಂಡು ಪೊರ್ತು ಇನ್ನಿತ ವೇದಿಕೆಗೆ ಏರು ಬರ್ಪೇರು ಪಂಡ ಸೊ ನಿಕ್ ಒಂದು ಸಂಗತಿ ಗೊತ್ತಣ್ಣ. ಹಿಂಗಿನ ಒಂದು ಎಸ್ ಎಲ್ ಸಿ ಪರೀಕ್ಷೆ ಫೇಲ್ ಆತಿನಾಗ್ಲೇಕು ಕೂಡ ಪರೀಕ್ಷೆ ರೀ ಎಕ್ಸಾಮ್ ಕಟ್ಟು ಇರತ್ತ ಅದಕ್ಕೆ ಫೀಸ್ ಕಟ್ಟರೆ ಇನ್ನು ಲಾಸ್ಟ್ ಡೇಟ್ ಗೆ ಅಂದದೆ ಎಸ್ ಎಲ್ ಸಿ ಪರೀಕ್ಷೆ ಫೇಲ್ ಆತಿನಾಗ ರೀ ಎಕ್ಸಾಮ್ ಕಟ್ಟರೆ ಲಾಸ್ಟ್ ಡೇಟ್ ಅಂತ ಇದ ನಿಕ್ಲ ಅವು ಏರಿತ ಕುಳ್ಳರೆ ಇರ್ಲೇರು ಯಾನು ಒಳ್ಳೆ ಕುಳ್ಳರೆ ಹಿಂಗಿನ ಯಾನು ಪರೀಕ್ಷೆ ಬರ ಇರಲೇ ನರ ಮನೆಗೆ ಒಂಜಿ ಸಲ ರಡ್ಡು ಸಲ ಅರ್ಥವ್ಡು ಬರ್ತಿ ಪತ್ತು ಸಲ ಎಸ್ ಎಲ್ ಸಿ ಪರೀಕ್ಷೆ ಕುಲ್ಲಿಯಾ ಆಂಡಲ ಪಾಸ್ ಆವರಾತಿಜಿ ಪತ್ತೊಂದು ಸಲ ಬರ್ತೀನಿ ನಿಸರ್ ಸರ್ ಬಾತ ಪಾಸ್ ಆತೀನಿ ಆದರ್ಶ ಏನಂದ ಇವಡು ಅಕ್ಲೆ ಅಂತ ಪೂಜಾ ಬರ್ಚನಲ್ಲಿ ಮತ್ತೆ ಆದರ್ಶ ದೀವ ಆದರ್ಶ ರೀ ಇದೆ ಹೆಂಗ ಪರೀಕ್ಷೆ ಕಾಸು ಕೊಡು ಕಟ್ಟ್ರೆ ಪರೀಕ್ಷೆಗೆ ಈ ಪರೀಕ್ಷೆ ಕಾಸು ಕಟ್ಟಿದ್ದು ವೇಸ್ಟ್ ಆಪ್ ನಂದಿದೆ ನಿಕ್ ಓದಿನ ಅಂದ ತಿನ್ನಿ ನಾಡಲ್ಲ ನಿನ್ನ ಮೇಕ್ ಬತ್ತು ಓದಿನ ತರಕ ಬತ್ತು ಜಿ ಗೊತ್ತುನ್ನ ಅಣ್ಣ ಯಾನ್ ಈ ಸಲ ಓದುದು ಪಾಸ್ ಆಪೇಯ ಕೊರಿಯಾ ಈ ಪಾಸ್ ಆಪ್ ಇದ್ದಿಂದ ದುಡ್ಡು ಕತ್ತು ನಿಂಕ್ ವೇಸ್ಟ್ ದಯ ಗೊತ್ತುಂಡ ಈ ಪತ್ತು ಸಲ ತಿ ಇರೋ ಸಲ ಕುಳ್ಳಲ್ಲ ಬರೇ ಪುನಾತಿ ಅಣ್ಣ ಈ ಕಾಸ್ ಕೊರ್ಪು ಜನ ಯಾ ಕೊರ್ಪು ಜಿ ಕಾಸ್ ಕೊರ್ಪು ಜನ ಕೊರ್ಪು ಜಿ ಕೊರ್ಪು ಜನ ಕೊರ್ಪು ಜಿ ಮಳ್ಳತ್ ಯಾನ್ ಸೈಂಡಲ ಮಳ್ಳತ್ ಐವ ಸಲ ಬರೆಂಡಲ ಮಳ್ಳತ್ ಐವ ವರ್ಷ ಆದ ನಿನಲ ಕಾಂಡಲ ಮಳ್ಳತ್ ಯಾನ್ ಪರೀಕ್ಷೆ ಬರದೆ ಸೈಪುಣಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಲ್ಲ ಮಲ್ಲ ಅಖಿಲ ಭಾರತ ಬೊಡ್ಡಿಗಲ್ಲ ಸಂಘದ ಅಧ್ಯಕ್ಷರು ಬಾತಿರ್ಲ ಗವಾತಿರ ಪರೀಕ್ಷೆ ಪಾಸ್ ಆಗ ನೋಡ ಆತ ಸುಲಭ ಬರ್ತದೆ ದಯಪಂಡ ಕೆಲವರಿಗೆ ಓದು ಮಂಡೆ ಪತ್ತು ಕೆಲವರಿಗೆ ಮಂಡೆ ಪತ್ತು ಎನ್ನ ದೋಸ್ನಗ್ಲಿ ಎದ್ ಜನ ಓದಂದ ಪೀರಿಯಡ್ ಒರಿಜಿನಲ್ಲಿ ಯಾನ್ ಅವ್ರಿಯದಾದನ ಎಡ್ಡ ಮಂಡೆ ತಿನ್ನ ಎದುರೆತ್ಯ ಅಂದ ಓದಿನ ವಿಷಯ ಬರ್ನಾಗ ಎಜುಕೇಶನ್ ದ ವಿಷಯ ಬರ್ನಾಗ ಕುಡ್ಲಡ್ ಒಂಜಿ ರಪ್ಪ ನೆನಪಾಪನ ಒಂಜಿ ಸಂಸ್ಥೆ ಪಂಡ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಬಹುಶಃ ಏತೋ ವರ್ಷರಿಂದ ನಿರಂತರವಾದ ಏತೋ ಪಿರವಿತ್ತಿನ ಜೋಕ್ಲೇನ್ ಮಾತೆ ಎದುರುಗಂತ ದುಮ್ಮಗಡಪ್ಪನಂಚಿನ ಮಲ್ಲ ಸಂಸ್ಥೆ ಇನ್ನು ವೇದಿಕೆಗೆ ಬರಂದ್ರೆ ಈ ಸಂಸ್ಥೆದ ಅಧ್ಯಕ್ಷರ ಬಗ್ಗೆ ಉಪಾಧ್ಯಕ್ಷರ ನಂಚಿಂದ ನರೇಂದ್ರ ಎನ್ ನಾಯಕ್ ಬಕ್ಕ ಉಷಾಪ್ರಭ ಎನ್ ನಾಯಕ್ ಸೊ ಜೋತ ಕ್ಲಾಪ್ ಮಕ್ಕಳಿನ ಎತ್ಕೊಂಡ ನರೇಂದ್ರ ಎನ್ ನಾಯಕ್ ಉಷಾಪ್ರಭ ಎನ್ ನಾಯಕ್ ಎಕ್ಸ್ಪರ್ಟ್ ವೆಲ್ಕಮ್ ಮೇಡಮ್ ವೆಲ್ಕಮ್ ವೆಲ್ಕಮ್ ಸರ್ ದಯ ಮಾಡಿ ಕೂತ್ಕೊಳ್ಬೇಕು ವೀಕ್ಷಕರಿಗೆ ಆಶ್ಚರ್ಯ ಅವು ಏಪಲಂಬಿ ತುಲುಟು ಮರಲಟ್ಟು ಇನ್ನಿದಾನೆ ಕನ್ನಡಡು ಬಂಡೆ ವಿಷಯದಾದ ಬಂಡ ತುಲುಟು ಅರೆಗೊಂತ ಬಂಗಾಪುಂಡು ಐದು ಸತ್ಯ ವಿಷಯದಾದ ಬಂಡ ಕನ್ನಡ ಎಂಕ್ ಮಸ್ತ್ ಬಂಗಾಪುಂಡು ಆಮೇಲೆ ಸುಧಾರ್ಥದ ಈ ಕಾರ್ಯಕ್ರಮ ದುಮ್ಮಗೊಣಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಇಂದು ನಾಡಿನಲ್ಲಿ ಎಲ್ಲೋ ಹೋಗಿ ಮುಟ್ಟಿದೆ, ಅಷ್ಟು ಒಂದು ಸಾಧನೆ ಮಾಡಿದೆ. ಈ ಒಂದು ಶಿಕ್ಷಣ ಸಂಸ್ಥೆಯ ಆರಂಭ ಹೇಗಾಯಿತು ಸರ್? 1986 ನಾವು ಕೋಚಿಂಗ್ ಕ್ಲಾಸನ್ನು ಬಹಳ ಒಂದು ಸಣ್ಣ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಸಣ್ಣ ರೂಮಲ್ಲಿ ಒಂದು ಸ್ಟಾರ್ಟ್ ಮಾಡಿ, ಒಂದೇ ರೂಮಲ್ಲಿ ಸಣ್ಣ ರೂಮಲ್ಲಿ ತಿಂಗಳಿಗೆ 300 ರೂಪಾಯಿ ಬಾಡಿಗೆಗೆ ಮ್ಯಾಂಗ್ಳೂರ್ ಥಿಯೋಸಫಿಕಲ್ ಸೊಸೈಟಿ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಕಂಟಿನ್ಯೂಸ್ ಅದು ಅಭಿಯಾನ, ಅದು ಅಲ್ಲಿ ನಾನ್ ಸ್ಟಾಪ್ ಬ್ಯಾಂಕಿಂದ ಲೋನ್ ತಗೊಳ್ಳೋದು, ಒಂದು ರೂಮ್ ರೆಂಟಿಗೆ ತಗೊಳ್ಳೋದು, ಫುಲ್ ಕ್ಲಾಸ್ ಮಾಡೋದು, ಲೋನ್ ಕಟ್ಟೋದು, ನೆಕ್ಸ್ಟ್ ಒಂದು ಫ್ಲೋರ್ ಫುಲ್ಲು ತಗೊಳ್ಳೋದು, ಹಾಗೆ ಇದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬಂತು 2003 ವರೆಗೆ. ನೀವು ಲೋನ್ ತೆಕ್ಕೊಂಡು ತೆಕ್ಕೊಂಡು ಶಿಕ್ಷಣ ಸಂಸ್ಥೆ ಮುಂದುವರಿಸ್ತಾ ಇದ್ರಿ? ಹೌದು. ನಾನು ಇಷ್ಟು ಲೋನ್ ತೆಗೆದು ಕಟ್ಟಲಿಕ್ಕೆ ಆಗಲಿಲ್ಲ ನನಗೆ, ನನ್ನದವರು ಅದು ಸಾಧನೆ ಹೇಳಬೇಕು ಮೇಡಮ್, ಅದು ನಮ್ಮ ತಪ್ಪಲ್ಲ. ನೀವು ಹೇಳಿ ಮೇಡಮ್, ಸಂಸ್ಥೆ ಆರಂಭ ದಿನಗಳು ನೀವು ಹೇಗೆ ಜೊತೆಯಾಗಿದ್ದಿರಿ ಸರ್ಗೆ? ಜೊತೆಯಾಗಿ ನಾನು ಹೇಗೆ ಜೊತೆ ಆದದಂತ ಕೇಳಿದ್ರೆ ಒಂಥರ ಫಿಲ್ಮಿ ಸ್ಟೈಲ್ ಆಕ್ಚುಲಿ. ಅಲ್ಲ, ನಿಮ್ಮನ್ನು ನೋಡೋವಾಗಲೇ ನನಗೆ ಒಂದು ಫಿಲ್ಮಿ ಸ್ಟೈಲ್ ಆಗುತ್ತೆ, ಒಂದು ಹೀರೋಯಿನ್ ಆಗಿ ಕಾಣ್ತಾ ಕೇಳಬೇಕಂತಿದ್ದೆ, ನೀವು ಹೇಳಿ ಹೇಳಿ ಮೇಡಮ್. ಎಕ್ಸ್ಪರ್ಟ್ ಇದು ಫಸ್ಟ್ ಇಯರ್ ಸೆಲೆಬ್ರೇಷನ್ ಆಗ್ತಾ ಇತ್ತು. ಓಕೆ, ನೀವು ಒಂದು ಫಿಲ್ಮ್ ಇದು ಸಿಚುವೇಶನ್ ಥಿಂಕ್ ಮಾಡಿ, ಒಂದು ಕಾಲ್ ಒಂದು ಕ್ಲಾಸ್ ಅಲ್ಲಿ ಎಲ್ಲ ಒಬ್ಬ ಮಾಸ್ಟರ್ ಒಬ್ಬ ಸುತ್ತ ಹುಡುಗಿಯರು ಹುಡುಗಿಯರ ಮತ್ತೆ ಮಾಸ್ಟರ್ ಯಾರದು ಮಾಸ್ಟರ್ ಇವರು ಇನ್ಯಾರು ಸರ್ ನೀವು ಹೇಳಿ ಮತ್ತೆ ಎಂತ ಸುತ್ತ ಹುಡುಗಿಯರು ಅವ್ರ ಸುತ್ತ ಹುಡುಗರು ಇದ್ರು
ಸೊ ಇವರೆಲ್ಲ ಸೆಲೆಬ್ರೇಷನ್ ಸ್ವೀಟ್ ಎಲ್ಲ ಹಂಚ್ತಾ ಇದ್ದಾರೆ, ಒಬ್ರಿಗೊಬ್ರು ಎಲ್ಲರೂ ತಿನ್ನಿಸ್ತಾ ಇದ್ದಾರೆ. ಆ ಟೈಮಲ್ಲಿ ನನ್ನ ಎಂಟ್ರಿ, ನೀವ್ ಎಂಟ್ರಿ ಆಗ್ತೀವಿ, ಈಗ ಹೀರೋಯಿನ್ ಇದೆ ಎಂಟ್ರಿ ಆಗ್ತದೆ ಇಲ್ಲಿ, ಹೇಳಿ ಮೇಡಮ್. ಸೊ ಅಲ್ಲಿಂದ ನಾನು ಆ ದಿನ ನಾನು ಕೂಡ ಅಲ್ಲಿ ಸ್ಟೂಡೆಂಟ್ ಆಗ್ಲಿಕ್ಕೆ ಅಂತೇಳಿ ನಾನಲ್ಲಿ ಜಾಯ್ನ್ ಆಗ್ಲಿಕ್ಕೆ. ಓ ದೇವ ಮಾಸ್ಟರ್, ನಿಮ್ಮಲ್ಲಿ ಸ್ಟೂಡೆಂಟ್ ಆಗಿ ಬಂದು ತೊಂದ್ರೆ ಇಲ್ಲ ಮಾಸ್ಟರ್, ಒಳ್ಳೆ ಸಾಧನೆ ಮಾಡಿದ್ದಾರೆ. ಮುಂದೆ ಹೇಗಾಯ್ತು ಹೇಳಿ ಮೇಡಮ್. ಮುಂದೆ ಇನ್ನು ಹೇಳುವಂತ ವಿಷಯವ, ಸುಮ್ಮನೆ ಯಾಕೆ ಬಿಡಿ, ತೊಂದ್ರೆ ಇಲ್ಲ. ಮಕ್ಕಳು ಈಗ ನೋಡಿದಿಲ್ಲ, ಕೆಲವರು ಟಿವಿ ನೋಡ್ತಾ ಇಲ್ಲ, ಕೆಲವರು ಮಲಗಿರ್ಬೋದು, ಹೇಳಿ. ಆ ದಿನ ಎಕ್ಸ್ಪರ್ಟ್ ಇದೆ, ಫಸ್ಟ್ ಇಯರ್ ಸೆಲೆಬ್ರೇಷನ್ ಆಗ್ತಾ ಇತ್ತು, ನಾನು ಕ್ಲಾಸ್ ಜಾಯಿನ್ ಆದೆ. ಅಲ್ಲಿಂದ ನೀವೇ ಆ ಸಂಸ್ಥೆಯ ಒಂದು ಉಪಾಧ್ಯಕ್ಷರಾಗುವ ತನಕ ಬಂದಿದ್ದೆ. ಅದಾದ ನಂತರ ಕೂಡಲೇ ಉಪಾಧ್ಯಕ್ಷ ಆಗಲಿಲ್ಲ ನಾನು, ಅದು ಅಷ್ಟು ಸುಲಭದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಸಾಧಾರಣ ಅಲ್ಲಿಂದ ಕಲಿತು ಮತ್ತೆ ಫಸ್ಟ್ ಡಿಗ್ರಿ ಇರುವಾಗ ಇವರ ಅಪ್ಪ ಅಮ್ಮ ನನ್ನ ಅಪ್ಪನ ಅಮ್ಮನ ಹತ್ರ ಕೇಳಿದ್ರು. ಹೌದು, ಇವ್ರು ಮೊದಲೇ ನನ್ನ ಎಲ್ಲಿಯ ಒಂದು ಅಪ್ಪ ಅಮ್ಮನಿಗೆ ತೋರಿಸಿದ್ರು. ಸೊ ಆ ರೀತಿ ಮುಂದೆ 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 ಆಗಿ ಇಟ್ ಈಸ್ ಲೈಕ್ ಇನ್ಫ್ಯಾಕ್ಟ್ ನಾವು ಒಂದೊಂದು ಸ್ಟೋರಿಯೇ ಮಾಡಿದ್ದೇವೆ, ಬಿಕಾಸ್ ಹೀ ಇಸ್ ಅ ಪ್ಯೂರ್ ವೆಜಿಟೇರಿಯನ್. ವಿ ಆರ್ ಸೇಮ್ ಕಾಸ್ಟ್ ಎಲ್ಲ ಸರಿ, ಬಟ್ ನಾನು ಮಂಗಳೂರಲ್ಲಿ ಹುಟ್ಟಿದವಳಲ್ಲ, ನಾವು ಫಿಶ್ ತಿಂತೀವಿ. ಮಂಗಳೂರಂದ್ರೆ ಹೇಳ್ಬೇಕ, ಮೀನ್ ಅಂದ್ರೆ ಅರಣ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು, ಮದ್ವೆ ಆಯ್ತು, ಇವರ ಮನೆಗೆ ಹೋದೆ. ಆ ನಂತರ ಸ್ಟಾರ್ಟ್ ಸಾಂಬಾರ್, ಉಪವಾಸ ನಂಗೆ ಮೀನ್ ಇಲ್ಲದು. ಈಗ ಮೀನ್ ಇಲ್ಲ, ಹೊರಗಡೆ ತಿನ್ನಿಸ್ತಾರೆ. ಒಂದು ಪ್ರೀತಿಗಾಗಿ ಮೀನನ್ನು ಬಿಟ್ಟ ಕತೆ ಬಿಟ್ಟೆ, ಒಂದು 7 ವರ್ಷ 8 ವರ್ಷ ಬಿಟ್ಟೆ. ಆ ನಂತರ ಮೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅಲ್ಲ ಅವರೇ, ನೀವು ನಂಬಲಿಕ್ಕಿಲ್ಲ, ನಂಬಲಿಕ್ಕಿಲ್ಲ. ಒಂದಿನ ಅಂದ್ರೆ ನಾನು ಎಷ್ಟು ಅಂದ್ರೆ ನಂಗೆ ಬೇರೆ ಏನು ಇವ್ರ ಸಾಂಬಾರು ಒಳಗೆ ಹೋಗ್ತಾ ಇರ್ಲಿಲ್ಲ. ವೆಯ್ಟ್ ಎಷ್ಟು ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಒಂದಿನ ಇವ್ರು ಬರುವಾಗ ಹೀಗೆ ಒಂದು ಮೀನ್ ಇಟ್ಕೊಂಡು ಬಂದಿದ್ದಾರೆ. ಮೀನ್ ಇದ್ವು ಅಂದ್ರೆ ಹೊರಗಡೆ ನೋಡಿ ಹಠದಲ್ಲಿ ಅವರೇ ನಂಗೆ ವಾಪಸ್ ತಿನ್ಸಿದ್ರು. ಸರ್, ಈಗ ನೀವು ಎಕ್ಸ್ಪರ್ಟ್ ಕಾಲೇಜ್ ಸ್ಟಾರ್ಟ್ ಮಾಡೋ ದಿವಸದಲ್ಲಿ ಇವರು ಮೇಡಮ್ ಅಲ್ಲಿ ಜಾಯ್ನ್ ಆದ್ರೆ, ನಿಮಗೆ ಗ್ಯಾಪ್ ಹೇಗೆ ಸಿಕ್ಕಿ ಸರ್, ಇವರನ್ನು ನೋಡಲಿಕ್ಕೆ ಮತ್ತೆ ಅದೆಲ್ಲ ಹೇಗೆ ಆಯ್ತು? ಅದನ್ನು ನೀವು ಹೇಳಿದ್ರೆ ಒಳ್ಳೇದು. ಅದೆಲ್ಲ ನೋಡಿ, ಯಾವಾಗಲೂ ಮದುವೆ ಅನ್ನೋದು ಹೌದು ನಾವು ಮಾಡ್ಕೊಳ್ಳೋದಲ್ಲ, ಅದು ದೇವರು ಮೊದಲೇ ಮಾಡಿರ್ತಾರೆ. ಹೌದು, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ. ಹಾಗೆ ಅದು ಅರೇಂಜ್ಡ್ ಮ್ಯಾರೇಜೇ, ಬಟ್ ನಾನು ಅರೇಂಜ್ ಮಾಡಿದ್ದೆ. ಮನಸ್ಸಲ್ಲಿ ಲವ್ ಆಗಿತ್ತು, ನೀವು ಮತ್ತೆ ಅರೇಂಜ್ ಮಾಡ್ಕೊಂಡ್ರೆ. ಮತ್ತೆ ಟ್ಯೂಷನ್ ಕ್ಲಾಸಿಂದ ಶಿಕ್ಷಣ ಸಂಸ್ಥೆ ಆರಂಭ ಆಯ್ತು, ಅದೇ ಯಾವ ರೀತಿಯಲ್ಲಿ ಆಯ್ತು ಸರ್? 2007 ನಾವು ಬರೇ ಕೋಚಿಂಗ್ ಕ್ಲಾಸೇ ಇತ್ತು, ಒಳ್ಳೆ ಇಂಪ್ರೂವ್ ಆಯಿತು. ಮತ್ತೆ ಮಕ್ಕಳು ಬಂದವರು ಹೇಳಿದ್ರು ಬಹಳ ಒಳ್ಳೇದಾಗ್ತದೆ ನಮಗೆ, ಮತ್ತೆ ಒಳ್ಳೆ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟೋ ಮಕ್ಕಳು ಇಂಜಿನಿಯರ್ ಆದರು, ಡಾಕ್ಟರ್ ಆದರು. ಇಷ್ಟು ವರ್ಷಗಳಲ್ಲಿ ಸಾಧಾರಣ ಒಂದು 40,000-50,000 ಇಂಜಿನಿಯರ್ ಆಗಿರ್ಬೋದು, ಒಂದು 5,000 ಆದರೂ ಡಾಕ್ಟರ್ ಆಗಿದ್ದಾರೆ ನಮ್ಮ ಸ್ಟೂಡೆಂಟ್ಸ್. ಹಾಗೆ ಒಂದು 2007 ಈ ಪೇರೆಂಟ್ಸ್ ಎಲ್ಲ ಕೆಲವರು ಒತ್ತಾಯ ಮಾಡಿದರು, ನಮ್ಮ ಎರಡನೇ ಮಗ ಇದ್ದಾನೆ, ಎರಡನೇ ಮಗಳಿದ್ದಾಳೆ, ನೀವು ಕಾಲೇಜ್ ಒಂದು ಕಡೆ, ಕೋಚಿಂಗ್ ಒಂದು ಕಡೆ, ನಮಗೆ ಕಷ್ಟ ಆಗ್ತದೆ. ನಿಮ್ಮದು ಕೋಚಿಂಗ್ ಮಾತ್ರ ಅಲ್ವಾ, ನೀವೇ ಕಾಲೇಜ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಕಾಲೇಜು ಕೋಚಿಂಗ್ ಒಂದೇ ರೂಫಲ್ಲಿ ಆಗ್ತದಲ್ಲ. ಹಾಗೆ 2007 ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದ್ದು. ಇಲ್ಲೊಂದು ನಾವು ದೊಡ್ಡ ಸಹಭಾಷಲ್, ಯಾಕಂದರೆ ಒಂದು ನಮ್ಮ ಸಮಾಜಕ್ಕೆ ಎಷ್ಟೋ ಡಾಕ್ಟರ್ಸನ್ನಾಗಲಿ ಅಥವಾ ಇಂಜಿನಿಯರ್ಸನ್ನು ಕೊಟ್ಟಂಥ ಮಹಾನ್ ಸಂಸ್ಥೆ ಎಕ್ಸ್ಪರ್ಟ್ ಅಂತ ಹೇಳಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಇವತ್ತಲ್ಲಿ ಎಕ್ಸ್ಪರ್ಟ್ ಸಂಸ್ಥೆಗೆ. ಎಂಜಿನೇ ಬಚ್ಚಂಗಾಯ್ 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 ಮಗ ಎಂಜಿನೇ ಬಸ್ ಸ್ಟ್ಯಾಂಡ್ ಬಚ್ಚ ಇದು ಗೆಸ್ಟ್ ನಕ್ಲಿ ಎಕ್ಕಡೆ ಕಂದೋಡಿ ಇತ್ತಾಕಲು ಬೈದಿರತ್ತ ಮೆಲ್ಲ ಬರ್ಕದ ಗೆಸ್ಟ್ ನಂಗೆ ಹಿಂಗೆ ಬಂದ ಬಾಜಿಯಲ್ಲಿ ತಡೆ ಒಂದಿದ್ದ ಅಂತ. ಓ ಮಾರಿಸ್ ಅಂತ ನಿಂಚಿವಲ್ಲ ಚಾಯಿ ಅಂತೀನ ಬಕ ಮುಳು ಕುಕ್ ಯಾನ ಕಣ್ಣು ಕೊಡೋದನ್ನ ಮುಳು ಚಾಟಿ ಕೆಲಂಗಿ ನಲ್ತೊಂದು ತುಲ ದಾನಿಕ್ಕಲೆ ಕೆಲಂಗಿ ನಲ್ತೊಂದು ಕೆಲಂಗಿ ನಲ್ತೊಂದು ಈರ್ ಕೊರಪು ಆಜಿ ತಿಂಗಳ ಕೊರ ಸಂಬಳ ಹೋಗು ಏನ್ ಕಲ್ತಿರ್ತ ಐಶ್ವರ್ಯ ನನ್ಕಂತ ಮುಳು ನಲ್ಪ್ಯಾರ ಆಪಣಿ ತುಪ್ಪೆ ಬಂದು ಮರಲ ಈ ಕೆಲಂಗಿ ಬರ್ಪ ದೇವನ್ ನಿನ್ನ ಮೋನೆಲ್ಲ ಕೆಲಂಗಿ ಲಗಾನೆ ಉಂಡಲ್ಲ
ಅವು ಎಕ್ಸ್ಪರ್ಟ್ ಕಾಲೇಜ್ ದಾಖಲ್ ಎಕ್ಸ್ಪರ್ಟ್ ಕಾಲೇಜ್ ದಾಖಲ್ ಈ ಪ್ರಾಯಲ್ಲ ಶಾಲೆಗೆ ಹೋಗುಣ ಬೆಟಿನ್ ಪೋ ನಕಲ್ನಿದ್ರು ದನಿನ ಹಾಕಲ್ ಹಾಕಲ್ ಕಾಲೇಜ್ ದಕ್ಕಲ್ನೇ ಕಾಲೇಜು ಹಾಯ್ ಹಾಯ್ ಐ ಆಮ್ ಜೆ ಕೆ ನೀವು ಏಕೆ ಐ ಆಮ್ ಕುಕ್ಕು ಹಾ ಕುಕ್ಕು ಐ ಆಮ್ ಕುಕ್ಕು ನೀವು ನೋಡಿದ್ರ ಬುಕ್ಕು ಬಹಳ ಕಷ್ಟ ಸರ್ ಬುಕ್ ನೋಡಿದ್ರೆ ಹಾಕ್ತಿದ್ರ ಕುಕ್ಕು ಬುಕ್ ಕರೆಕ್ಟ್ ಕಲ್ತ್ರೆ ಎಲ್ಲ ಇಷ್ಟ ಏನು ಕಷ್ಟ ಇಲ್ಲ ಏನು ಕಷ್ಟ ಇಲ್ಲ ಇಲ್ಲಿ ನಾನಿಲ್ಲ ಸರ್ ನಾನು ದೊಡ್ಡ ದೊಡ್ಡ ಇಲ್ಲಿ ಕುಕ್ ಎಲ್ಲ ಮಾಡ್ತೀನಿ ಸರ್ ಅಡಿಗೆ ಎಲ್ಲ ತುಂಬಾ ನಾನು ಎಕ್ಸ್ಪರ್ಟ್ 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 ಅಡಿಗೆ ಎಲ್ಲ ಎಕ್ಸ್ಪರ್ಟ್ ಅಡಿಗೆ ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಏನಾದ್ರೂ ಪಿಯೋನ್ ಕೆಲಸ ಉಂಟು ಮೂಲ ಅಡಿಗೆದ ಕೆಲಸ ಸರಿ ಮನ್ಪರಪ್ಪ ಸ್ವಲ್ಪ ಪಿಯೋನ್ದ ವೇಲೆ ಗೊತ್ತಾನಲ್ಲ ದಾನಿಕ್ರೆ ಓ ಇದ ಆತ್ರ ಮಂಡ್ಯಜ್ಜ ನಾನೆ ಪಿಯೋನ್ ದಾಗ ನಿಕ್ಕಿತ್ತ ಪಿಯೋನ್ ಭಾರಿ ಸುಲಭ ಅವೆಂಚ ಖಾಲಿ ಖಾನೆ ಒಂಜಿ ಬೆಲ್ಲು ಮಧ್ಯಾಹ್ನ ಒಂಜಿ ಬೆಲ್ಲು ಬಯ್ಯಾನ ಒಂಜಿ ಬೆಲ್ಲು ಪೊಟ್ಟದು ಕುಲ್ಲು ನಾನು ಹೆಚ್ಚಿನ ಚರ್ಚಿನ ಪ್ರೇರಾಪನವ್ಲು ಶಾಲೆ ಕಾಲೇಜ್ ಅವು ಬೆಲ್ಲ ಹಾಕಿನ ಸಿಸ್ಟಮ್ ಇಜ್ಜ ಅಲ್ಪ ಇಜ್ಜ ಇಜ್ಜಿ ಯಾವಾಗ ಬೆಲ್ಲಂದೆ ಲೆಕ್ಕ ಬೆಲ್ಲ ಹತ್ತಿಂದೆ ಇದೇವಲ್ಲ ಈ ಕಾಲೇಜ್ ಗೋಪ್ಯ ಬನ್ಪಾತ ಇತದ ಟೀಚರ್ ನಕ್ಕಲು ಅಂಡಲ್ ಅವ್ಲಿ ಜೋಕುಲ್ ಹತ್ತು ಏತು ಜೋರು ಪೇರು ಗೊತ್ತ ಜೋಕಲ ಗಂಟೆ ಪೆಟ್ಟಿಂದ ಸೈಪಾನಿ ಬಾಬಾ ಇತ್ತದ ಟೀಚರ್ ಅಂಡಲ್ ಅವ್ ಜೋಕಲ ಹತ್ತು ಅವೇ ಬನ್ನಿ ಅಲ್ಲ ಬಾರಿಯವರು ಸರ್ ಅಂಜನ ಇಜ್ಜೆ ಸರ್ ಬೆಲ್ಲ ಇಲ್ವ ಸರ್ ಇದೆ ಇದೆ ನೀವು ಬನ್ನಿ ಬಟ್ ಇಲ್ಲಿ ಟೀ ಮಾಡುವವರು ಯಾರು ಬಂದ್ರೆ ನೀವು ಕುಕ್ ಕುಕ್ ಆಗಿ ಬನ್ನಿ ನೀವು ನೋಡಿ ನಮ್ಗೆ ಇಲ್ಲಿ ತನಕ ಬಂದಿದ್ದೀರಿ ನೀವು ಟೀ ತಗೊಂಡ್ ಬಂದು ನೀವು ಒಬ್ಬರೇ ಕುಡಿದ್ರಿ ನಮ್ಗೆ ಟೀ ಕೋರ್ಸ್ ಕೂಡ ಕೊಟ್ಟಿಲ್ಲ ನೀವು ಅಲ್ಲ ಮೇಡಮ್ ನೀವು ಅವರ ಟೀ ಕುಡಿಯೋದಾಗಿಂತ ಸುಮ್ಮನೆ ಖಾಲಿ ಬಂಜಿಯಲ್ಲಿ ಹೋಗುದು ಒಳ್ಳೇದು ನನಗೆ ಕೆಲಂಜಿ ಹಾಕಿ ಕೊಟ್ಟಿದ್ದಾನೆ ನಿಮ್ಮನ್ನು ಮೇಡಮ್ ಇಲ್ಲಿ ಅವರ ಮರ್ಯಾದೆ ಹೋಗ್ಬಾರ್ದು ಅಂತ ನಾನು ನಿಮ್ಮ ಹತ್ರ ಎಲ್ಲ ಒಳ್ಳೇದಾಗಿ ಮಾತಾಡೋದು ಸಂಬಳವೇ ಕೊಡುದಿಲ್ಲ ಕೇಂದ್ರಕುಲು ಕೇಂದ್ರಕುಲು ಮಂಡ ಸಮೇತ ಉಳೇವಲ್ಲಿ ನನ್ನ ಪಂಡ್ರಜ್ಜ ಇನ್ನ ಅತಿಲ್ ದೊಣ್ಣ ಹೇಳ್ತಾ ಈಗ ಎಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿ ಬೆಳೆದಿದೆ ನಿಮ್ದು ಎಷ್ಟು ಜನ ಟೀಚರ್ಸ್ ಇದ್ದಾರೆ ಸೊ ಸ್ಯಾಲ್ರಿದೆಲ್ಲ ತುಂಬ ತಲೆಬಿಸಿದ್ದು ಕೆಲಸ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಿ ನೋಡಿ ಅದೇ ಒಂದು ಪ್ರೊಫೆಷನ್ ಆಗಿರೋದ್ರಿಂದ ತಲೆಬಿಸಿ ಅಂತಲ್ಲ ಅದೊಂದು ಕೆಲಸ ಅದನ್ನ ಚೆನ್ನಾಗಿ ಮಾಡ್ಬೇಕು ಮನಸ್ಸು ಕೊಟ್ಟು ಮಾಡಿದರೆ ಯಾವುದೇ ಒಂದು ಕೆಲಸ ಒಂದು ಬರ್ಡನ್ ಆಗುದಿಲ್ಲ ಅದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಈಗ ನಿಮ್ಗೆ ಈಗ ನೀವು ಇಲ್ಲಿಗ ಇದು ಕಾಮಿಡಿ ಸಂಬಂಧಪಟ್ಟ ಟಿವಿ ಶೂಟಿಂಗ್ ಎಲ್ಲ ಮಾಡ್ತದೆ ಇಷ್ಟು ಜನರನ್ನೆಲ್ಲ ಮ್ಯಾನೇಜ್ ಮಾಡಬೇಕು ನಿಮ್ಗೆ ತಲೆಬಿಸಿ ಆಗುದಿಲ್ವಾ ಹೊಟ್ಟೆ ತುಂಬಬೇಕಲ್ಲ ಹಾಗೆ 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 ಸಿಸ್ಟಮ್ ಹಾಗೆ ಇರೋದು ಅದು ಮೇಡಮ್ ಈಗ ನಿಮ್ಮ ಹತ್ರ ಬರ್ತೀನಿ ಕೇಳಬೇಕು ಕೇಳಬೇಕಂದ್ರೆ ಹೇಗೆ ನೀವು ಮೇಂಟೈನ್ ಮಾಡ್ತಿದ್ದೀರಿ ಮೇಡಮ್ ಒಂದು ಫಿಲ್ಮ್ ಸ್ಟಾರ್ ಆಗಿ ಕಾಣ್ತಿದ್ದೀರಿ ಹೌದು ಸೋಪ್ ಯಾವುದು ಎಂತ ತಿಂತೀರಿ ನೀವು ಸೊ ನಮ್ಗೆ ಒಂದು ಹೇಳಿದ್ರೆ ನಾನು ಸಹ ಟ್ರೈ ಮಾಡುವ ಫಸ್ಟಿಗೆ ನೀವು ಅದನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಯಾಕೆ ಹೇಳಿದ್ರೆ ಫಿಲ್ಮ್ ಸ್ಟಾರ್ ಅಂತ ಹೇಳಿದ ಕೂಡಲೇ ಹೀರೋಯಿನ್ ಆಗ್ಬೇಕಂತೇಳಿಲ್ಲ ವಿಲನ್ ಆಗಿ ಕಾಣ್ಬೋದು ಯಾಕೆ ಹೇಳಿದ್ರೆ ಫಿಲ್ಮ್ ಅಲ್ಲಿ ಕತ್ರಿನಾ ಕೈಫ್ ಇಂದ ಇದ್ದು ಈ ಮೊದಲೆಲ್ಲ ಟುನ್ ಟುನ್ ಅಂತ ಹೇಳೋದು ಸೊ ಅಂತವರು ಇದ್ದಾರೆ ಈ ಫಿಲ್ಮ್ ಸ್ಟಾರ್ ಅಂತ ಹೇಳಿದಾಗ ಯಾರು ಯಾವ ರೀತಿಯಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ರಪ್ಪ ನೋಡುವಾಗ ಒಂದು ಸೈಡಿಂದ ಮಾಧುರಿ ದೀಕ್ಷಿತ ಹಾಗೆ ಹಾಗೆ ಸಾರ್ ಇದ್ರೆ ಹಾಗೆ ಹೇಳಿಲ್ಲ ಮತ್ತೆ ಇನ್ನೊಂದು ಸೈಡಿಂದ ನೋಡುವಾಗ ಶ್ರೀದೇವಿ ಹಾಗೆ ಅಂತಿದ್ರು ಎರಡು ಮಿಕ್ಸಪ್ ಆಗಿ ಒಂದು ಹೀರೋಯಿನ್ ನೀವು ಹೇಗೆ ಅದು ಹೇಗೆ ಸಾಧ್ಯ ಎಂತ ಸೋಪ್ ಮೇಡಮ್ ಎಂತ ತಿಂತೀರಿ ಒಂದು ಹೇಳಿದ್ರೆ ಅದಕ್ಕೆ ಎಕ್ಸ್ಪರ್ಟೇ ಕಾರಣ ಎಕ್ಸ್ಪರ್ಟ್ ಬಂದ ಜೋಕ್ಲು ಪುರ್ಲಾಪಿಯರ್ಗೆ ಮರ ಹಿಂದೆ ಗಿತ್ತ ಗೊತ್ತಾಯ್ತು ನಮ್ಗೆ ದಿನ ಇದೆ ಅಲ್ವಾ ಎಷ್ಟು ಬಿಸಿ ಇರುತ್ತೆ ಅಂತ ಹೇಳಿದ್ರೆ ಯೂಶುವಲಿ ಈಗ ಒಂದ್ ದಿನಕ್ಕೆ ಎಷ್ಟು 24 ಗಂಟೆ ಸೊ 24 ಗಂಟೆಯಲ್ಲಿ ನಾವು 24 ಗಂಟೆ ಓಲ್ಡರ್ ಆಗ್ತೇವೆ ನಮ್ಗೆ ಏನಾಗತ್ತೆ ಹೇಳಿದ್ರೆ ಒಂದು ದಿನ ಹೇಳಿದ್ರೆ 1 ಗಂಟೆ ಹಾಗೆ ಸೊ ಆಗಿರುವಾಗ ನಾವು 24 ವರ್ಷ ಸಣ್ಣಗಿರುತ್ತೆ ಸೊ ಈಗ ಆಗ ಹೇಳಿದೆ ನಾನು ಈಗಿನ ಮಕ್ಕಳನ್ನು ಸುಧಾರಿಸೋದ್ರೆ ತುಂಬಾ ಕಷ್ಟದ ವಿಷಯ ಸೊ ಹೇಗೆ ಅದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಆಗ್ತಿದೆ ಸ್ಕೂಲಲ್ಲಿ ಹೇಳಿ ಮೇಡಮ್ ನಾನು ಹೌದು ಮಕ್ಕಳನ್ನು ಸುಧಾರಿಸೋದು ನಾವು ಅದು ಏನಾಗಿದೆ ಗೊತ್ತಾ ನಾವು ಸುಮ್ಮನೆ ಮಕ್ಕಳನ್ನು ಒಂದು ಟಾರ್ಗೆಟ್ ಮಾಡ್ತಾ ಇದ್ದೇವೆ ಮಕ್ಕಳನ್ನು ಸುಧಾರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಮಕ್ಕಳ ಪೇರೆಂಟ್ಸ್ ಅನ್ನು ಸುಧಾರಿಸೋದಾದ್ರೆ ದೊಡ್ಡ ವಿಷಯ ಇದು ಹೊಸ ವಿಷಯ ಹೇಳಿ ಮೇಡಮ್ ಹೇಗೆ ಹೌದು ಯಾಕೆ ಹೇಳಿದ್ರೆ ಮಕ್ಕಳು ನಾವು
ಯೂಶ್ವಲಿ ಏನು ನಡೆದರೆ ಆ ಒಂದು 16 ವರ್ಷದವರು ಒಂದು ಸಾಧಾರಣ ಮಟ್ಟಿಗೆ ಒಂದೇ ಲೆಕ್ಕ ಇರ್ತಾರೆ. ಯಾವ ಕಾಲೇಜಲ್ಲಾದರೂ ಎಲ್ಲಿಯಾದರೂ ಹೇಗಿದ್ರು ನಾವೆಲ್ಲ ಹೇಗಿದ್ವಿ ಹಾಗೇ ಇರ್ತೇವೆ. ಸ್ವಲ್ಪ ಈಗ ಡಿಫ್ರೆನ್ಸ್ ಏನಿರೋದು ಹೇಳಿದರೆ ಹೇಗೆ ಏನೀಗ ನಾವು ಮಕ್ಕಳ ಮೇಲೆ ಏನು ಹೇಳ್ತಾ ಇದ್ದೇವೆ, ಮಕ್ಕಳು ಇಡೀ ದಿನ ಮೊಬೈಲಲ್ಲಿ ಇದ್ದೇವೆ ಅಂತೇಳಿ. ಮೊಬೈಲ್ ತೆಗೆದು ಕೊಡೋರು ಯಾರು? ಅಪ್ಪ ಅಮ್ಮ. ಕರೆಕ್ಟ್. ತಪ್ಪಿ ಏನೋ ಕದ್ದುಕೊಂಡು ತರ್ತಾರೆ ಮಕ್ಕಳು ಮೊಬೈಲ್ ಅನ್ನು, ಕೊಟ್ಟವರು ಯಾರು? ಅಪ್ಪ ಅಮ್ಮ. ಮಕ್ಕಳನ್ನು ಸುಧಾರಿಸೋದು ಏನಿಲ್ಲ. ಅಲ್ಲ ಮೇಡಮ್, ಕೆಲವರಿಗೆ ಈಗ ಅಪ್ಪ ಅಮ್ಮ ತೆಗೆದು ಕೊಡ್ತಾರೆ, ಕೆಲವು ಹುಡುಗರಿಗೆ ಈಗ ಅವರ ಹುಡುಗರೆಲ್ಲ ತೆಗೆದು ಕೊಡುವಂತ ಸಿಚುಯೇಷನ್ಸ್ ಇರ್ತದಲ್ಲ. ಈಗೇನು ಅದೇ ಅಲ್ವಾ. ಈಗ ನೋಡಿ, ನೀವು ಒಂದು ಪಿ ಯು ಸಿ ಸ್ಟೂಡೆಂಟ್ ಅಂತ ಎನಿಸುವ, ನೀವು ನಿಮ್ಮ ಗರ್ಲ್ ಫ್ರೆಂಡಿಗೆ ಒಂದು 20,000 ಮೊಬೈಲ್ ಕೊಟ್ರೆ. ನನ್ನ ಹತ್ರ ಇರೋದು ಒಂದು ನೋಕಿಯಾ ಸೆಟ್, ನಾನು ಎಲ್ಲಿ ಅವಳಿಗೆ ಕೊಡುದು ಹೇಳಿಯ? ಈಗಿನ ಕಾಲದಲ್ಲಿ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ರೆ 1,500 ನೋಕಿಯಾ ಕೊಟ್ರೆ ನಿಮ್ಗೆ ಗರ್ಲ್ ಫ್ರೆಂಡ್ ಸಿಗುದಿಲ್ಲಪ್ಪ. ಗರ್ಲ್ ಫ್ರೆಂಡ್ ಬೇಕಿದ್ರೆ 20,000 ಮೊಬೈಲ್ ಆದ್ರೂ ಕೊಡ್ಬೇಕು. ಆ 20,000 ನಿಮ್ಮ ಹತ್ರ ಎಲ್ಲಿಂದ ಬಂತು? ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಎಕ್ಸ್ಟ್ರಾ ಕೊಟ್ಟದ್ರಿಂದ ಅಲ್ವಾ? ಅದು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಅವರಿಗೆ ಮೊಬೈಲ್ ತೆಗಿಸಿ ಕೊಡುವ ಪ್ರಶ್ನೆನೆ ಇಲ್ಲ. ಹಾಗಾದ್ರೆ ಎಲ್ಲದಕ್ಕೆ ಕಾರಣ ನೀವೇ ತಂದೆ ತಾಯಿಯರು. ನೋಡಿ, ಇದು ನಿಮ್ಮಿಂದ ಆಗುದು ಈ ಸಮಾಜದಲ್ಲಿ ಇಷ್ಟೇ ಅಲ್ಲ ಹೇಳಿದೆ ನಾನು. ಭಯಬೇಡಪ್ಪ, ಮತ್ತೆ ಹುಸಾಲಿಗೆ ಇನ್ನು ಹೊಡಿಲಿಕ್ಕಿಲ್ಲ ಮನೆಗೆ ಬಂದ ಮೇಲೆ. ಹಾ ಸರ್, ಈಗ ಒಂದು ಮ್ಯಾಂಗ್ಳೂರಲ್ಲಿ ಅಂತೊಂದು ಒಳಚ್ಚಿಲಲ್ಲಿ ಒಂದು ನಿಮ್ದು ಸಂಸ್ಥೆ, ಅಲ್ಲಿ ಹೇಗೆ ಯಾವ ರೀತಿ ನಡೀತಾ ಉಂಟು ಅಲ್ಲಿ ವ್ಯವಸ್ಥೆ? ಒಳಚ್ಚಿಲಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಕಾಲೇಜ್ ಪ್ಯೂರ್ಲಿ ರೆಸಿಡೆನ್ಷಿಯಲ್, ಅಲ್ಲಿ ಎಲ್ಲಾ ಮಕ್ಕಳು ಅಲ್ಲಿ ಕ್ಯಾಂಪಸ್ ಒಳಗೆ ಇರೋದು. ಒಂದು 55 ಎಕರೆದು ದೊಡ್ಡ ಒಂದು ಕ್ಯಾಂಪಸ್ ಆಗಿ ಮಾಡಿದ್ದೇವೆ ಪ್ರೀ ಯೂನಿವರ್ಸಿಟಿ ಕಾಲೇಜಿಗೆ. ಸಾಧಾರಣ ಒಂದು 2,300 ಮಕ್ಕಳು ಅಲ್ಲಿ ಹಾಸ್ಟೆಲಲ್ಲೇ ಇರೋದಲ್ಲಿ. ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದೇವೆ ಅಲ್ಲಿ. ಲ್ಯಾಬ್ ಆಗಲಿ, ಲೈಬ್ರರಿ ಆಗಲಿ, ಇ ಲೈಬ್ರರಿ ಆಗಲಿ, ಅಥವಾ ಹಾಸ್ಟೆಲ್ ಆಗಲಿ, ಕಲ್ಚರಲ್ ಸೆಂಟರ್ ಆಗಲಿ, ಪ್ರತಿಯೊಂದು ಒಳ್ಳೆ ಬ್ಯೂಟಿ ಪಾರ್ಲರ್ ಕಾಲೇಜಲ್ಲಿ. ಕೊಂಚ ಚಾನ್ಸ್ ಮಾರಲ್ಪ ಕಾಲೇಜ್ ಪೊಂಜೆ ಅಂದ್ರೆ ಹುಡುಗಿಯರಲ್ವಾ? ಹುಡುಗಿ ಹುಡುಗಿಯರು ಹುಡುಗರಿಗೆ ಇದೆ. ಹುಡುಗರು ಚೆನ್ನಾಗಿ ಕಾಣುದು ಬೇಡವಾ? ನೀವು ರೈಸ್ ಯಾರಮ್ಮ ಒಲಚಿಲ್ ಬೈನ ಚಾನ್ಸ್ ಹೇಳಿ ಹಾಗೆ ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ದೀರಿ. ಭಾರಿ ಖುಷಿ ಒಂದುಂಡು ಡ್ಯಾಗ್, ಒಂಜಿ ಕೋಟಿ ತಿಕ್ಕಣಮೆ, ಒಂಜಿ ಕೋಟಿ ತಿಕ್ಕಣಿ ಸುಲ್ಲವಾಂಡ ಮಂಡದಾರ್ಪ ನಿನ್ನ ಸತ್ಯ ಮನದಲ್ಲೇ ಒಂಜಿ ಕೋಟಿ ತಿಕ್ಕಣಮೆ. ದೇವೇರ್ನಾಜ ವಾಡ್ ದೇವೇರ್ನಾಜ ಎಂಚ ತಿಕ್ಕಿನ ಎಂಚ ಲಾಟ್ರಿ ಒಂಜಿ ಕೋಟಿ ತಿಕ್ಕದಂಡಿಯ ಏ ದಾಮು ದಾದ ಅಂತ ಮರ್ಲ ನಿನ್ನ ಕಂಟಲ್ದ ಒಂಜಿ ಕೋಟಿ ತಿಕ್ಕಿನ ತುಂತು 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 ಮೇಡಮ್ ಒಂದು ನಿಮಿಷ ಒಂದು ಕೋಟಿ ಸಿಕ್ಕಿದ್ದು ಬರ್ಬಲೆ ಇಂದ ಇರಡ ನಮ್ಮ ಇಲ್ಲ ಕೇಳಿ ಒಂದು 5 ಲಕ್ಷ ತಂದದ ಬಲೇರಿ ಬದ್ಯ ತೀರ್ನ ಪುರಾವೆ ಬಲೇರಿ ಇಂದ ಅಲ್ಲೇನು ಬರ್ಬಲ ಯಾನ್ ಮೂರನೇ ಒಂದು 5 ಲಕ್ಷ ತಾನೆ ಒಂದು ನಿಮಿಷ ಒಂದು ಬಾತಿರು. ಹಲೋ ಡನಿಲ ಅಣ್ಣನ ಮುರಾನಿ ಅವು ಪೇಂಟ್ದ ಡಿಸೈನ್ ಬರ ಅಂತದ್ ಇಲ್ಲಡೆ ಅಂತ ಕಾಸು ಬಾಕಿ ಯಾಕೆ ಕೊರಪೆ ಬಲೆ ಇಲ್ಲಡೆ ಇಲ್ಲಡೆ ಈ ಬಲೆ ಮರ ಮುಲ್ಪಲ್ಲೆ ಓಕೆ ಸಿಗ ಸೆಟ್ ಒಂದು ನಿಮಿಷ ಅಲ್ಲಿ ಪಾತ್ರಿ ಒಂದು ಕೋಟಿ ಅದ ಉಂತು ಉಂತು ಉಂತು. ಹಲೋ ನಿಸರ್ವ ಅಸ್ಸಲಾಮ್ ಅಲೈಕುಮ್ ಅವು ಬರ ನೀ ಸೆಟ್ ಬ್ಯಾಕ್ಡ್ರಾಪ್ ಬರ ಮಂತರದ ಇಲ್ಲ ಕೆಲ್ದಾನಿ ಕಾಸು ಕೊರಪಿ ಕಾಸು ಕೊರಪಿ ಬಲೆ ಮುಲ್ಲ ಸೆಟ್ಟಡ್ ಆ ಬಲೆ 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 ಒಂಜಿ ಕೋಟಿ ಕೈ ಇತ್ತಿನಕ್ಕೆ ಪೂರ ಕಾಲ್ ಮಾತಾ ನಿಕ್ ಮಂಡ ಸಂಬಂಡ ಕಾಸು ಕೊರಕೆ ಮಾತಿರ್ನಲ್ಲ ಕಾಸು ನಿನ್ನ ಕರ್ಮ ಒಂಜಿ ಕೋಟಿ ತೆಗೆದು ಬಂಡ ಅಂದು ಏರೆಗು ಏರೆಗು ಎಂಕತ್ತು ಹೋಗ ಯಾನ ನ್ಯೂಸ್ ಹುಡುತು ಇನ್ನೇ ಒಂಜಿ ಕೋಟಿ ಜಾರ್ಖಂಡ್ ದಾಗ ತಿಕ್ಕದು ಜಾರ್ಖಂಡ್ ತಿಕ್ಕ ನಿನ್ನ ಮಮ್ಮ ಪಪ್ಪ ನಾವು ಲಾಕಿಂದು ಬತ್ತವಲು ಪಪ್ಪನಲ್ಲ ನಿನ್ನಲ್ಲಿ ಒಂಜೇ ತಮ್ಮ ಎಕ್ಸ್ಪರ್ಟ್
ಕರ್ನಾಟಕ ಕಾಲೇಜಿಗೆ ಮೂಜು ತಿಂಗಳು ಬೋತೆ ಮಂಡ ಸಮಜ್ಜನಯ್ಯ ಅಂಗನವಾಡಿಗೆ ಯಾನ ತುರ್ತುರ್ತಿ ಗಿಡದ ಎಕ್ಸ್ಪರ್ಟ್ ಗೆ ಅಪ್ಪವತ್ತಿನ ಸ್ಟೂಡೆಂಟ್ ಅನ್ನು ನೋಡಿದಿರ ನೀವು? ನಾನು 3 ತಿಂಗಳು ಬಂದಿದ್ದೇನೆ ಅಲ್ಲಿಗೆ ಎಕ್ಸ್ಪರ್ಟ್ ಗೆ. ಏಪ ಬತ್ತೀನಿ ಮಾರ ಇರು ಯಾನ ಹಿಂಗ ಗೊತ್ತೀನಿ ಒಂಜಿ ಸಾಧಾರಣ ಇತ್ತು ಒಂಜಿ ಒಂಜಿ ವರ್ಷ ಒಂದು ಬತ್ತನ ಅಂದ ಐದು ದುಮ್ಮು ಮೂಜು ತಿಂಗಳು ಏನು ಕಂಟಿನ್ಯೂ ಬರುತ್ತೆ ಅವಳಂಜಿ ಮಡಿಕೇರಿದ ಪೊಣ್ಣು ಸಟ್ಟಾದಿತ್ತು ಬಾಸ್ ಇರ್ ಫೈನಲ್ ಇಯರ ಪನ್ ಪನ್ ತೂಕ ಪನ್ ಇರ್ಲಿ ಮೇಡಮ್ ಸ್ವಲ್ಪ ಸುಧಾರಿಸಿ. ಇಲ್ಲ ಫಸ್ಟ್ ಇಯರ್ ಪಿ ಯು ಸಿ. ಫಸ್ಟ್ ಇಯರ್ ಅದೇ ನಿಮ್ಗೆ ಗೊತ್ತಿಲ್ಲ ನನ್ನ ಹುಡುಗಿ ಫೈನಲ್ ಇಯರ್ ಅಲ್ಲಿ ಕಲ್ತು ಫೈನಲ್ ಇಯರ್ ಗೆ ಹೋಗಿ ನೀವು ಸ್ವಲ್ಪ ಕಲ್ಸಿದ್ರೆ ಫೈನಲ್ ಇಯರ್ ತಲುಪಬೇಡ ನಾನು ಕಲ್ಸ್ತೇನೆ ಯಂತ್ರ ಗೊತ್ತುಂಟಾ ಒಂದು ನಿಮಿಷ ನಾನು ಕೂತ್ಕೊಳ್ತೇನೆ ಕೂತ್ಕೋ ಕೂತ್ಕೋ ಎಂತ ಗೊತ್ತುಂಟಾ ಮೇಡಮ್ ನಂದು ಸಹ ಎಸ್ ಎಲ್ ಸಿ ಅಲ್ಲಿ 100 ಬಂದಿತ್ತು ಮಾರ್ಕ್ ದಾದಾ ಎಸ್ ಎಲ್ ಸಿ ಅಲ್ಲಿ 100 ಎಲ್ಲ ಸಬ್ಜೆಕ್ಟ್ ಒಟ್ಟಿಗೆ 100 ಯಾರು ಸಹ ತೆಗೆದಿಲ್ಲ ಸರ್ ಅದು ಸ್ವಲ್ಪ ಕಷ್ಟ ಇತ್ತು ಟಫ್ ಇತ್ತು ಅವಾಗೆಲ್ಲ ಮಗ್ಗಿಯೆಲ್ಲ ತುಂಬಾ ಕಷ್ಟ ಅದು ಸರ್ ನಾನು ಬರುವಾಗ ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೇನೆ ವಾಟ್ ಈಸ್ ತ್ರಿಶೂಲ್ಡ್ ಎನರ್ಜಿ ವಾಟ್ ಈಸ್ ತ್ರಿಶೂಲ್ಡ್ ಎನರ್ಜಿ ಅಂದ್ರೆ ಒಂದು ಮಿನಿಮಮ್ ಎನರ್ಜಿ ಅದರಕ್ಕಿಂತ ಎನರ್ಜಿ ಕಡಿಮೆ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ ಅವರೊಂದು ಕಷ್ಟ ಬರ್ತಿದ್ರು ಅಲ್ಲಿ ನಾನು ಬರುವಾಗ ಹುಡುಗಿಯರು ವಾಟ್ ಈಸ್ ತ್ರೆಶೋಲ್ಡ್ ಎನರ್ಜಿ ತ್ರೆಶೋಲ್ಡ್ ಎನರ್ಜಿ ನೀವು ಈಗ ಎಷ್ಟು ರಪ್ಪ ಹೇಳಿದ್ರಿ ಸ್ವಲ್ಪ ಕಮ್ಮಿ ಇದ್ರೆ ಅದು ತ್ರೆಶೋಲ್ಡ್ ಎನರ್ಜಿ ಮೇಡಮ್ ನಿಮ್ಮ ನೋಡುವಾಗ ನನಗೆ ಫಿಲ್ಮ್ ಇದ್ದು ಹುಚ್ಚು ಮೇಡಮ್ ನನಗೆ ಫಿಲ್ಮ್ ಅಲ್ಲಿ ಹೀರೋ ಆಗ್ಬೇಕು ಅಂತ ಆಸೆ ಇವನು ಬಿಡುವುದಿಲ್ಲ ನಿಮ್ಮನ್ನೊಂದು ಹಾಕೊಂಡು ಫಿಲ್ಮ್ ಮಾಡಿದ್ರೆ ಹೇಗೆ ಒಂದು ಬಾಕಿಲ್ ಬರೋ ಓಪನ್ ದಿಲೇ ವಾಮಿಟ್ ಬಲಿಪ ಮೇಡಮ್ ಸತ್ಯ ಹೇಳ್ಬೇಕು ನಿಮ್ಮನ್ನ ಇದಕ್ಕಿಂತ ಮುಂಚೆ ನಾನು ನೋಡಿದ್ದೇನೆ ನೀವಿಲ್ಲ ಅಂತ ಹೇಳ್ಬಾರ್ದು ಸತ್ಯ ನೆನಪು ಮಾಡಿ ಓಲೋ ನೆನಪಾಯ್ತಾ ನೋಡಿ ಹೌದಾದ್ರೆ ಶಬ್ದ ಆಲೋಚನೆ ಓಲ್ತೀರಿಯಾ ನೆನಪಾಗಿಲ್ವಾ ಅಂದು ಒರಿಯರ್ದೋರಿ ಅಸಲ್ ಪಿಕ್ಚರ್ ಅಲ್ಲಿ ನೀವು ಯಾಕೆ ನಗಡುದು ಕಾಮಿಡಿ ಅಲ್ವಾ ಅಂದ್ರೆ ಅದು ಎಂತ ಹೇಳಿದ್ದು ಅವನು ಮೇಡಮ್ ಸುಮ್ಮನೆ ಕೂತು ಫಿಲ್ಮ್ ನೋಡಿ ತಲೆ ತಿನ್ಬೇಡ ಆಂಡಲ್ಲ ಒಂದು ಖುಷಿ ಆಯ್ತು ಮೇಡಮ್ ತುಳುವಿನ ಮೇಲೆ ಅಭಿಮಾನ ಇಟ್ಟು ತುಳು ಪಿಚ್ಚರ್ ಬೈದಾರತ್ತೆ ಬಕ್ಕ ಅವು ಖುಷಿ ಆಯ್ತು ಮತ್ತೊಂದು ಎಂತ ಗೊತ್ತುಂಟ ಮೇಡಮ್ ನಂಗೊಂದು ಡೌಟ್ ಉಂಟು ಎಂತ ಡೌಟ್ ಮತ್ತು ನಂದೊಂದು ಕ್ವಶನ್ 9:30 ಮಧ್ಯದಲ್ಲಿ ಒಂದು ಅದ್ಭುತ ಉಂಟು ಒಂದು ವಿಶೇಷ ಉಂಟು ಏನಾದ್ರೂ ನಿಮ್ಗೆ ಹೇಳ್ಬಹುದಾ 9:30 ಮಧ್ಯದಲ್ಲಿ ಒಂದು ವಿಶೇಷ ಉಂಟು ನಿಮ್ಗೆ ಏರೆ ಕ್ವಶನ್ ಬಾಡೋದಿಲ್ಲ ನಿಮಗೆ ಗೊತ್ತಿದ್ದು ತೂಕ ಬಂದೆ ಓ ಪನ್ ಯಾನ್ಲ ಎಕ್ಸ್ಪರ್ಟ್ ಪನ್ ತೂಕ 9:30 ಮಧ್ಯದಲ್ಲಿ ಒಂದು ವಿಶೇಷ ಉಂಟು ಎಂತಿರ ಪನ್ ಬೇರೆ ಗೊತ್ತಿಲ್ವಾ ಸರ್ ಇಜ್ಜಿ ಪರವಾಗಿಲ್ಲ ನಾನು ಹೇಳ್ತೇನೆ ನೀವು ಟೆನ್ಷನ್ ಮಾಡ್ಬೇಡಿ ನಂದು ಎಸ್ ಎಲ್ ಸಿ ಅಲ್ಲಿ 100% ಹೇಳು ಎಂತ ಗೊತ್ತುಂಟ 9 ಒಂದ್ಲಿ ಎಷ್ಟು 9 ಕರೆಕ್ಟ್ ಗೊತ್ತುಂಟ ಅವರಿಗೆ 9 2 ಎಷ್ಟು 18 1 8 ಅನ್ನು ಕೂಡಿಸಿ ಅಂತ 9 ನೋಡಿ ಅದರಲ್ಲಿ ವಿಶೇಷ ಉಂಟು ಹಾಗೆ ಕುಡಿಸ್ತಾ ಹೋಗ್ಬೇಕು 9 3 ಎಷ್ಟು 27 2 7 ಅನ್ನು ಕೂಡಿಸಿ 9 9 4 ಎಷ್ಟು 36 6 3 ಇವರು ಬಹಳ ಹುಷಾರಿದ್ದಾರೆ ಇನ್ನೊಂದು ವಿಶೇಷ ಇದೆ ಜನರಲ್ ನಾಲೆಜ್ ಇನ್ನೊಂದು ವಿಶೇಷ ಹೇಳಿ ನೀವು ಹೇಳಿ ನೀವು ಹುಷಾರಲ್ವಾ ಕೂಡಿಸ್ತಾ ಹೋದ್ರೆ ಅದು ವಿಶೇಷ ಸಿಗ್ತದೆ ಬೇರೆ ಎಂತ ವಿಶೇಷ ಮೇಡಮ್ ದೀಪಾವಳಿಗೆ ಆಫರ್ ಬಂದಿದ 9 9 3 27 ಈಗ ನೋಡಿ ಫಸ್ಟಿಗೆ ಏನಿತ್ತು 9 ಆ ನಂತರ ಏನಾಯ್ತು 18 9 ನೆಕ್ಸ್ಟ್ ಇದಿಲ್ಲಿ 8 ಒಂದು ಕಮ್ಮಿ ಅಲ್ಲಿ 0 ಇತ್ತು ಇಲ್ಲಿ 1 ಬಂತು 27 8 ಪ್ರಶ್ನೆ
ಈಗ ಗಣಿತದಲ್ಲಿ ನಾವು ಸಾಮಾನ್ಯ ನೋಡ್ತೇವೆ, ಒಂದು ಅಲ್ಲಿ ಉಳಿಯಿತು, ಮೂರು ಇಲ್ಲಿ ಉಳಿಯಿತು, ಅದು ಅಲ್ಲಿ ಇಡೋದ್ರಿಂದ ಒಂದೇ ಕಡೆ ಇಟ್ಟರೆ ರಗಲಿಲ್ಲಲ್ಲ ಮೇಡಮ್. ಯಾವಾಗ್ಲೂ ಹೇಳಿದ್ದಾರೆ ಏನು ಗೊತ್ತಂತ, ನೀವು ಎಂ ಬಿ ಎಗೆ ಹೋಗಿ ಅಲ್ಲಿ ಹೇಳ್ತಾರೆ, ಓಕೆ ಆಲ್ ಬ್ರೆಡ್ ಇನ್ ಒನ್ ಬ್ಯಾಸ್ಕೆಟ್ ಈಸ್ ಆಲ್ವೇಸ್ ಡೇಂಜರಸ್. ದಾದವಣ್ಣಾರು ಪೂರ್ಣ ಬಾಸ್ಕೆಟ್ ಇಟ್ಟು ಬ್ರೆಡ್ ದಿವಡಿಗೆ ಸರಿ ಸರಿ ಅದು ಸರಿ ಮೇಡಮ್, ಅದೊಂದು ಇಟ್ಟರೆ ಮತ್ತೆ ಎಗ್ಗಣದ್ದು ಸ್ವಲ್ಪ ಕಾಟ ಇರ್ತದೆ. ಮುಕ್ಳಿಯರ್ ಗೊತ್ತಾ ನನಗ್, ನಾನೇ ಗೊತ್ತಿದ್ದೆ ಎಕ್ಸ್ಪರ್ಟ್ ಕಾಲೇಜ್ ಹಾಕಲು ಮಕ್ಕಳು ಜೋಕುಲ ಹತ್ತಲ್ತ ಮಾರ ಹೆಂಗ್ ಅಂದಾಜ ಮಕ್ಕಳೇ ಕಾಲೇಜ್ ದಣಿ ನಾಕುಲು ಅಂತ ಮೇಡಮ್. ಅವಳು ಮಡಿಕೇರಿದ್ದು ಹುಡುಗಿದ್ಲಲ್ಲ, ಅವಳು ಓದ್ಲಾ ಇದ್ದಾಳೆ. ಇನ್ನೊಬ್ಳು ಮಡಿಕೇರಿಯಿಂದ ತುಂಬಾ ಜನ ಇದ್ದಾರೆ, ನೀವು ಟೆನ್ಷನ್ ಮಾಡ್ಬೇಡಿ. ಅವರ ಅಪ್ಪನ ತಿತ್ತಿ ಹಾಗೆ ಕಾಗೆಗೆ ನುಪ್ಪಿಡ್ಲಿಕ್ಕೆ ಹೋಗುದವ. ಹೋಯ್ತು ಮಾರ್ರೆ ಮೇಡಮ್, ಮತ್ತೊಂದು ಸಂದೇಹ. ನಾವು ಕಲಿಯುವಾಗ 100% ಫಲಿತಾಂಶ ಬರ್ಬೇಕಲ್ಲ, ಅದಕ್ಕೆ ಎಂತ ಮಾಡ್ಬೇಕು? ಅದಕ್ಕೆ ನಾವು ಕಲಿಲೇಬಾರ್ದು, ಆಚೆ ಒಂದು ನೋಡಿ ಬರಬೇಕು. ನನ್ನ ಕಾಲೇಜಿಗೆ ಅವರನ್ನು ನನ್ನನ್ನು ಸೇರಿಸ್ಲಿಕ್ಕೆ ಇಲ್ಲ, ನೀನು ಎಂತ ಅವನಿಗೆ ಜಲಸಿ ಮೇಡಮ್. ಇವನ್ ನನ್ನ ಒಡ ಹುಟ್ಟಿದ ಅಣ್ಣ ಅಂತ ಹೇಳಲಿಕ್ಕೆ ನನಗೆ ಬೇಸರ ಆಗ್ತದೆ. ನನಗೆ ಅದಕ್ಕಿಂತ ಮುಂಚೆ ಹೇಳುವ ಇದ್ರದ್ದು ಹುಚ್ಚು, ಯಾವ್ದ್ರದ್ದು ಫಿಲ್ಮ್ ಇದ್ದು ಹಾಗೆ ನಾನು ಇವರ ಹತ್ರ ಒಂದು ಚಾನ್ಸ್ ಯಾರ ಹತ್ರ ಅದು ತೆಗಿಸಿಕೊಡು ಅಂತ ಹೇಳುದು. ಇವನು ಮತ್ತೆ ನಾನು ಸ್ವಲ್ಪ ವೀಕ್ ಮೇಡಮ್, ಎಜುಕೇಶನ್ ಇಲ್ಲಲ್ಲ. ಇವನ್ ಅಂದ್ರೆ ನೀವು ಬೇಜಾರ್ ಮಾಡಬೇಡಿ, ನಾನ್ ನೆಕ್ಸ್ಟ್ ಮೂವಿ ಮಾಡುವಾಗ ನಿಮ್ಮನ್ ಹೀರೋ ಆಗಿ ನೀವು ಮೂವಿ ಮಾಡ್ಬೇಕು ಮೇಡಮ್. ನಿಲ್ಲಿಸಿ ನಿಲ್ಲಿಸಿ, ಒಂದು ಕಕ್ಕೆ ಬತ್ತೀಗ ಅಮ್ಮೇರೆ ಉಪದಿವರವೇನ ಕಕ್ಕೆಗೆ ಓಡೇಕಿರ್ನ ತುಂಬಂದು ಪುದೆ ತುಂಬಂದು ಒಂದು ಹೆಂಗಿನ ಹೆಂಗಿನವು ಚಿಕನ್ ರೋಲ್ ಅವು ಈರ ಮೆಗಿದು ಡುಮ್ಮಿಜ್ಜಲ್ಲ ಅಂದ ಅಲ್ಲೇಗ ಕೊಡ್ತು ಬರ್ತೀನಿ. ಪರಿಮಳ ತಡೆರ ಜುಲೆಗೂನು ಹ್ಮ್ ಹೋ ಬಡ ಅಣ್ಣ ಅತ್ತ ಪಾರ್ನಿಮಾಲ ಪೋಲ ಕಮ್ಮೆನ ಘಾಟ್ ಬರ್ತಿಲ್ಲ ಕೋಡೆದಾಯ್ತು ಬಂಜರ ತಿಂತ ಇತ್ತ ಕೋಡೆದಾಗೆ ಹಾಗೆ ಮೇಡಮ್. ಈಗೆಲ್ಲ ಕೆಲವು ಭೂತಗಳೆಲ್ಲ ಹೋಗ್ತಾ ಇರ್ತಾರೆ, ಎಲ್ಲರೂ ಇಲ್ಲ ಎಲ್ಲರೂ ಸರಿ ಇಲ್ಲ ಮೇಡಮ್. ನಾನು ಒಬ್ಬನೇ ಈ ಮನೆಯಲ್ಲಿ ಒಂದು ಪರ್ಫೆಕ್ಟ್ ಆಗಿ ಬರ್ತದೆ. ಮತ್ತೆ ಆಗ ನೀವು 1 crore ಅಂತ ಹೇಳಿದಾಗ ನೀವು ಎಷ್ಟು ಸ್ಮಾರ್ಟ್, ನಾನು ಎಣಿಸಿದೆ ನಿಮ್ದು ಫೇಸ್ಬುಕ್ ಫೋಟೋಗೆ 1 crore ಲೈಕ್ ಸಿಕ್ಕಿತ್ತು. ಥ್ಯಾಂಕ್ ಯು ಮೇಡಮ್. ಹಾಗೆಲ್ಲ 1 crore ಬಹುಮಾನ ಬಂದದ್ದು ಜಾರ್ಖಂಡಿನವರಿಗೆ, ಹಾಗೆ ಖುಷಿಯಲ್ಲಿ ನಾನು ನೋಡಿ ಬಂದದ್ದು ಟಿವಿಯಲ್ಲಿ. ಅವರಿಗೆ 1 crore ಬಂದವಾಗ ಅಷ್ಟು ಖುಷಿ ಆದ್ರೆ ನಿಮ್ಗೆ 1 crore ಬಹುಮಾನ ಬಂದ್ರೆ ನೀವೆಲ್ಲಿ? ಅವನಂದ್ರೆ ಸರ್ ಅವನೊಂದು ಓಂಗೆಲ್ಲ ಎಲ್ಲಿ ಸಿಕ್ಕಿದ್ರೆ ಸಾಕು ನನಗೆ ಖುಷಿ ಅಲ್ಲ. ಯಾರಿಗಾದ್ರೂ ಪಾಪದವರಿಗೆ ಸಿಕ್ಕಿದ್ರೆ ನಮ್ಗೆ ಖುಷಿ ಅಲ್ಲ. ಹೌದೌದೌದು, ಯಾರಾದ್ರೂ ಮೇಲೆ ಬರ್ಬೇಕು, ಇನ್ನೊಬ್ಬರನ್ನು ನಾವು ನೋಡಿ ಖುಷಿ ಪಡ್ಬೇಕು. ಆಗ್ಲಿಲ್ಲ ಅಂತ ಸುಮ್ಮನೆ ನೋಡಿ ಅವನ್ ನೋಡಿ ಅಂತ ಅಣ್ಣ ಹುಟ್ಟಿದಲ್ಲ. ಆದ್ರೆ ಒಂದ್ ನಿಮಿಷ, ಒಡ ಹುಟ್ಟಿದ ಅಣ್ಣ ಯಾವಾಗಲೂ ತಮ್ಮನ ಬಗ್ಗೆ ಜಲಸಿ ಮಾಡ್ತಾರ? ಯಾರು ಮಾಡುದಿಲ್ಲ, ಇವ ಮಾಡ್ತಾರೆ. ಅದೇ ನನಗೆ ಸಂಶಯ ಸರ್, ನನ್ನ ಅಮ್ಮರ ಮೇಲೆ ಸಂಶಯ. ಹೀಗೆ ಮಾಡ್ಬೇಕಾದ್ರೆ ಇವ ನನ್ನ ಸ್ವಂತ ತಮ್ಮ. ನೋಡಿ ನೋಡಿ, ಮೊದಲು ಇವನನ್ನು ಕಾಲೇಜಿಗೆ ಕರ್ಕೊಂಡು ಹೋಗಿ, ಸರಿ ಕಟ್ಟು ಕನ್ನಡ ಬರುತ್ತೆ. ಕನ್ನಡದವ್ರು ಕನ್ನಡ ಬರಲಿಲ್ಲ ನನ್ನ ತಪ್ಪ. ಇವರು ಯಾವಾಗಲೂ ತುಳುವಿನವರನ್ನು ಕರೆದು ಇವತ್ತು ಕನ್ನಡ ಮಾತಾಡಿಸಿ ನಾನು ಎಂತ ಸಾಧ್ಯ. ನೆಕ್ಸ್ಟ್ ಇನ್ನು ಪ್ರೋಗ್ರಾಮ್ ಕನ್ನಡದವ್ರು ಬಂದ್ರೆ ಆಂಕರಿಂಗ್ ನಾನು. ನಿಂತಿನಿ ಬಿಸತಿ ಮಾಡೋದಿಲ್ಲ ಮಾರಿ ಮೇಡಮ್. ಅವಳೊಂದು ಮಡಿಕೇರಿ ಅವಳು ಬಂದ್ ಒಂದು ಕಾಲ್ ಕೊಡಿ, ನಾನು ಕೇಳಿದೆ ಅಂತ ಹೇಳಿ ಡಿಕೆ ಗೊತ್ತಾಗ್ತದೆ ಅವಳಿಗೆ. ನೀವು ಒಂದು ಕೆಲಸ ಮಾಡಿ, ನೀವು ಮಡಿಕೇರಿಗೆ ಹೋಗಿ, ನಿಮ್ಗೆ ಹೇಗಾದ್ರೂ ಮಡಿಕೇರಿದು ಅಂದ್ರೆ ಒಂದು ಸೆಟ್ ಆದ್ರೆ ಒಳ್ಳೇದಂತಿದೆ ಅಲ್ಲ. ಸೆಟ್ ಆಗಿದೆ ಹೌದಾ? ಅವರು ಒಂದು ಕೆಲಸ ಮಾಡಿ, ನೀವು ಮಡಿಕೇರಿಗೆ ಒಂದು ಹೋಗಿ ಒಂದು ಕೋಚಿಂಗ್ ಕ್ಲಾಸ್ ಹಾಕಿ, ಲೆಕ್ಕ ಒಳ್ಳೆ ಹುಷಾರಿದ್ದೀರಲ್ಲ, ಇದೇ ಮಂಗ ಮಾಡ್ಲಿಕ್ಕೆ ಆಗ್ತದೆ. ಹೇಗಿದ್ರು ಏನಿಲ್ಲದಿದ್ರು 9 ಮಗ್ಗೆ ಆದ್ರೂ ಕಲಿಸ್ಬೋದಲ್ವಾ ಮೇಡಮ್? ಇಡೀ ಕೋಚಿಂಗ್ ಕ್ಲಾಸ್ ಅಲ್ಲಿ 9 ಮಗ್ಗೆ ನೋಡಿ. ಒಂದ್ಸತಿ ಸೆಟ್ ಆದ ನಂತರ ಮತ್ತೆ ಆಯ್ತು ಮೇಡಮ್. ನೀವಿಬ್ಬರು ಹೇಳಿದ್ಮೇಲೆ ಹಣ ನೀವು ಹಾಕುದಾದ್ರೆ ನಾನೇನು ಕೋಚಿಂಗ್ ಕ್ಲಾಸ್ ಅಲ್ಲ, ದೊಡ್ಡ ದೊಡ್ಡ ಕಾಲೇಜ್ ಆಗ್ತದೆ. ಹಣ ಹಾಕುದು ನಾನು ಬರೀ ನಿಮ್ಮನ್ನ ಹೀರೋ ಮಾಡ್ಲಿಕ್ಕೆ ಮಾತ್ರ. ಕೋಚಿಂಗ್ ಕ್ಲಾಸ್ ಬೇಡ, ಅವನಂತ ಅಣ್ಣನಿಗೆ ಸಹ ಡೈವರ್ಸ್ ಕೊಡುವುದು ನಾನು ಹಂಗಿನ ಕೋರ್ ನಾದೊಂದು ಕೋಪ ಅಂತ ಮಗ್ಗ ಮುರನಂಜಲ್ ಅಕ್ಕದ ಅಡೋದಿ ಮಂಡ್ಯ ಸಮಾಜ ಅನ್ನ ಮೇಡಮ್. ಅವಳೊಂದು ಬಂದ್ರೆ ಹೇಳಿ, ಅವಳೊಂದು ಬಂದ್ರೆ ಹೇಳಿ ಏರಿ ಅವಳಿ ಕಾಲೇಜ್ ಅಲ್ಲಿ ಏರಿ ಫೋನ್. ನಾನು ಅವಳು ಬಂದಾಗ ಕೇಳ್ತೇನೆ ನಿಂಗೆ ಡಿ ಕೆ ಬೇಕೆ ಅಂತ. ಕಾಲೇಜ್ ಮೊನ್ನೆ ಒಂದು ಕತೆ ಗೊತ್ತಾ,
ಅವತ್ತು ನಿಮ್ಮ ಎಕ್ಸ್ಪರ್ಟ್ ಕಾಲೇಜಿಗೆ ಒಬ್ಬ ಹುಡುಗ ಹೋಗ್ತಾ ಬಂದದ, ಅವನಿಗೆ ಪೊಲೀಸಿಗೆ ಕೊಟ್ಟು ನೀವೆಲ್ಲ ಕೈಕಾಲೆಲ್ಲ ಪುಡಿ ಮಾಡಿದ್ದು ನೀವೆಲ್ಲ ಸರ್, ಅದು ಕಂಪ್ಲೇಂಟ್ ಕೊಟ್ಟು ಎಲ್ಲಿ ನಿಮ್ಮ ಎಕ್ಸ್ಪರ್ಟ್ ಸುತ್ತ ಒಬ್ಬ ಹುಡುಗ ತಿರುಗ್ತಿದ್ದ, ಯಾರು ನೀವು ಕಂಪ್ಲೇಂಟ್ ಕೊಟ್ಟು ಅವನ ಕೈಕಾಲೆಲ್ಲ ಇದು ಮಾಡಿದ್ದು ಅವತ್ತು ನನಗೆ ಹೌದಾ ಮೇಡಮ್? ಹೆಣ್ಣು ಮಕ್ಕಳನ್ನು ನಾವು ಗೌರವಿಸಬೇಕು ಮತ್ತೆ ಪ್ರೀತಿಸಬೇಕು, ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಯಾಕೆಂದ್ರೆ ಹೆಣ್ಣು ಹೆಣ್ಣಂದ್ರೆ ಯಾರು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೆರೆದವಳು. ಎಂತ ತಾರಯ್ಯ ಪೊರೆದವಳು? ಅದೇ ಹೆಣ್ಣನ್ನು ನಾವು ಕೆಟ್ಟ ದೃಷ್ಟಿಯಿಂದ ನೋಡ್ಲೇಬಾರ್ದು. ಹೆಣ್ಣನ್ನು ಅವರಿಗೆ ರಕ್ಷಣೆ ಬೇಕೇ. ಸರ್, ಇಷ್ಟೊತ್ತು ನಿಮ್ಮ ಹತ್ರ ತಮಾಷೆ ಎಲ್ಲ ಮಾತಾಡಿದ್ದೆವು, ಬಹುಶಃ ನಿಮ್ಮನ್ನು ಎಲ್ಲರೂ ಈಗ ಸೀರಿಯಸ್ ಆಗಿ ನೋಡಬಹುದು. ಈಗ ನಿಮ್ಮ ಇಬ್ಬರ ನೋಡೋಕೆ ನಮಗೆ ಒಂದು ಕಣ್ಣಿನಲ್ಲಿ ಆನಂದ ಆಗ್ತದೆ, ಯಾಕಂದ್ರೆ ಒಂದು ಆದರ್ಶ ದಂಪತಿಗಳ ಹಾಗೆ ಕಾಣ್ತಿದ್ದೀರಿ. ಸೊ ನೀವು ಈ ಆದರ್ಶ ದಂಪತಿಗಳ ಹಾಗೆ ಕಾಣ್ತಿದ್ದೀರಿ, ಆದರ್ಶ ದಂಪತಿಗಳೇ, ಆದರ್ಶ ದಂಪತಿಗಳೇ. ಈಗ ನೀವಿಬ್ಬರು ಒಟ್ಟಾಗಿ ಒಂದು ಇಲ್ಲಿ ಹೆಜ್ಜೆ ಹಾಕಿದ್ರೆ ಯಾವ ರೀತಿ ಇರ್ಬೋದು ಅಂತ ಒಂದು ನೋಡುವ ಆಸೆ. ದಯಮಾಡಿ ಇಬ್ಬರು ವೇದಿಕೆಗೆ ಬರಬೇಕು, ಕಪ್ಪುಲ್ ಡ್ಯಾನ್ಸ್ ಇಬ್ಬರು ಪ್ರಥಮ ಬಾರಿಗೆ ಓಕೆ ವಿತ್ ಸಿಕೆಯಲ್ಲಿ ಮಾತ್ರ ಇವರನ್ನು ಬೈಯುವುದು ನೋಡಿರ್ತೀರಿ, ಖಡಕ್ ಆಗಿ ನೋಡಿರ್ತೀರಿ. ಈಗ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ, ಡ್ಯಾನ್ಸ್ ಇಲ್ಲ, ನಾವು ಡ್ಯಾನ್ಸ್ ಆಗಿ ಒಂದು ಸ್ಟೆಪ್ ಇಲ್ಲೇ. ಸೊ ಮ್ಯೂಸಿಕ್ ತಾ ರೆಡಿ ಇಲ್ಲ ರೇ, ರೆಡಿ 1 2 3 ಸಿಂಪಲ್ ಕಪ್ಪುಲ್ ಡ್ಯಾನ್ಸ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇದು ದಯಾ ನಲಿಪಾಯಿ ನಿಮ್ಮ ನಂಗೆ ಫೋನ್ ನೋಡಿ ಎಕ್ಸ್ಪರ್ಟ್ ದಾಖಲೆ ನಲಿಪಾದಿ ಸೀಕೆ ಆಗ್ಲೇ ಕೇಳಿ ತುಳು ಅರ್ಥ ಆಗ್ತೀರಿ, ಕೂತ್ಕೊಳ್ಳಿ ಮೇಡಮ್. ಒಳ್ಳೆ ವಿಷಯ, ಭಾರಿ ಖುಷಿ ಆಯಿತು. ಸೊ ಈಗ ಟ್ಯೂಷನ್ ಸೆಂಟರ್ ಇತ್ತು, ಕಾಲೇಜ್ ಆಯಿತು, ಮುಂದಿನ ನಿಮ್ಮ ಯೋಜನೆಗಳಲ್ಲಿ ಏನೆಲ್ಲ ಇದೆ ಸರ್? ಮುಂದಿನ ಯೋಜನೆ ಈಗ ಏನು ನಾವು ಒಂದು ಚಂದ ಮಾಡಿ ಮಾಡಿದ್ದೇವಲ್ಲ, ಅದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಒಂದು ನಡೆಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರೋದು. ಈಗ ಸದ್ಯಕ್ಕೆ ಮುಂದೆ ಏನಾಗ್ತದೋ, ದೇವರು ಹೇಗೆ ನಡೆಸ್ತಾನೋ ಅದರ ಪ್ರಕಾರ ಹೋಗ್ತದೆ. ಇಷ್ಟುವರೆಗೆ ನಾವು ಈಗ ಈಗೆಲ್ಲ ಕಾಲೇಜ್ ಮಾಡಬೇಕು, ಹೀಗೆಲ್ಲ ಒಂದು ಕ್ಯಾಂಪಸ್ ಕಟ್ಟಬೇಕು ಅಂತ ಮೊದಲು ಯಾವಾಗಲೂ ತುಂಬ ಮೊದಲು ನಾವು ಆಲೋಚನೆ ಮಾಡಿರಲಿಲ್ಲ. ದೇವರು ಹೇಗೆ ನಡೆಸ್ತಾನೋ ಹಾಗೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ನೋಡು, ದೇವರು ಹೇಗೆ ಬುದ್ಧಿ ಕೊಡ್ತಾನೆ, ಹೇಗೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾನೆ, ಅವನಿಷ್ಟ ಬಂದಾಗೆ ನಡ್ಕೊಂಡು ಹೋಗ್ತದೆ. ಮೇಡಮ್, ಈಗ ಸರ್ ಒಂದು ಬಿಸ್ನೆಸ್ ಅಂತ ಮಾಡ್ತಿದ್ದಾರೆ, ನೀವೊಂದು ಗೃಹಿಣಿಯಾಗಿ ಬಿಸ್ನೆಸ್ ನೋಡ್ತಾ ಮನೆ ನೋಡ್ತಾ ಯಾವ ರೀತಿ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀರಿ ಮೇಡಮ್? ಕಷ್ಟ ಅಂತ ಹೇಳಿದರೆ ನಾನು ಇಲ್ಲಿ ಒಂದು ಡೆಫಿನೆಟ್ಲಿ ಇದು ಬಿಸ್ನೆಸ್ ಅಲ್ಲ. ಯಾಕೆ ಹೇಳಿದರೆ ಬಿಸ್ನೆಸ್ ಮಾಡಲಿಕ್ಕೆ ಬೇರೆ ಥರನೇ ಮೆಂಟಾಲಿಟಿ ಬೇಕು. ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅಂತೇಳಾದರೆ ಇವತ್ತು ಇಲ್ಲೆಲ್ಲ ನಾವು ಅಂಬಾನಿ ಥರನೇ ಆಗ್ತಿದ್ವಿ. ಯಾಕೆ ಹೇಳಿದರೆ ಅಷ್ಟು ವರ್ಕ್ ಮಾಡ್ತೀವಿ. ಸೊ ಇಟ್ಸ್ ಆ ಬಿಸ್ನೆಸ್ ಮಾಡುವ ಮೆಂಟಾಲಿಟಿ ಬೇರೆ. ನಾವೇನು ಮಾಡ್ತಾ ಇದ್ದೇವೆ ಹೇಳಿದರೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಅಷ್ಟೇ, ಬಿಸ್ನೆಸ್ ಅಲ್ಲ. ನೀವು ಯಾವ ರೀತಿ ಮನೆ ಮತ್ತೆ ಮನೆ ಸಪೋರ್ಟ್ ಆಗಿ ಯಾವ ರೀತಿ? ಹೌದು, ಮನೆ ಮಾಡ್ಲೇಬೇಕಲ್ವಾ, ಮನೆ ಇಲ್ಲ ಅಂತ ಹೇಳಿದ್ರೆ ಚಾಲೆಂಜಿಂಗ್ ಇರೋದಿಲ್ಲ. ಈಗ ನಿಮಗೆ ಮನೆಯನ್ನು ನೋಡ್ಬೇಕು, ಇಲ್ಲಿ ಬಿಸ್ನೆಸ್ಗೆ ಹೆಲ್ಪ್ ಆಗಿರ್ಬೇಕು. ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ? ಕರೆಕ್ಟ್, ಏನಿಲ್ಲ, ಬೆಳಿಗ್ಗೆ ನೋಡಿ ಎಲ್ರಿಗೂ ಇಡೀ 24 ಗಂಟೆ ಯಾರಾದರೂ ಕೆಲಸ ಮಾಡ್ತಾರಾ ಮನೆಯಲ್ಲಿ? ಯಾರಿಲ್ಲ. ಬೆಳಿಗ್ಗೆ ಹೇಳೋ ಒಂದು ಹೇಳಿದ್ರೆ ಬೇಗ ಹೇಳಲಿಕ್ಕೆ ಕಲಿಬೇಕು. ಬೆಳಿಗ್ಗೆ ಎದ್ದೇವಂತ ಹೇಳಿದ್ರೆ ಬೆಳಗ್ಗೆ 9 ಗಂಟೆ ಒಳಗೆ ಎಲ್ಲರದ್ದಾಯ್ತು, ಆ ನಂತರ ಕಾಲೇಜಿಗೆ ಹೋಗ್ತೀವಿ. ಆ ನಂತರ ಸಾಯಂಕಾಲ ಬರೋದು, ನಾನು 1:30 ಬರ್ತೇನೆ, ಅವರು ರಾತ್ರಿ 9 ಗಂಟೆ ಆಗ್ತದೆ ಬರುವಾಗ. ಅಷ್ಟರಲ್ಲಿ ಅವ್ರು ಬರೋದ್ರೊಳಗೆ ಉಳಿದದೆಲ್ಲ ರೆಡಿ ಆಗಿರುತ್ತೆ. ಡೆಫಿನೆಟ್ಲಿ ಮನೆಯಲ್ಲಿ ಈಗ ಒಂದು ಕಾಲ ಇತ್ತು, ಈವನ್ ಸರ್ವೆಂಟ್ಸ್ ಕೂಡ ಇರಲಿಲ್ಲ. ಯಾಕಂದರೆ ವಿ ಕುಡ್ ನಾಟ್ ಎಫೋರ್ಡ್ ಅಂತ ನಮ್ಮನ್ನು ಒಂದು ಮನೆಯಲ್ಲಿ ಒಂದು ಕೆಲಸಕ್ಕೆ ಜನ ಇಡುವಂಥ ಸಹ ನಮಗೆ ಸಾಧ್ಯ ಇರಲಿಲ್ಲ. ಆ ಸಮಯದಲ್ಲಿ ನಿಜವಾಗಿ ಸ್ಟ್ರಗಲ್ ಮಾಡಿದ್ದೇವೆ. ಏನು ಹೇಳಿದರೆ ಬಟ್ಟೆ ಒಗೆಯೋದ್ರಿಂದ ಇದ್ದರೂ, ಪಾತ್ರೆ ತೊಳೆಯೋದ್ರಿಂದ, ವಾಷಿಂಗ್ ಮಿಷಿನ್ ಇರಲಿಲ್ಲ, ಬಟ್ಟೆ ಒಗೆಯೋದು ಹೇಳಿದರೆ ವಾಷಿಂಗ್ ಮಿಷಿನಲ್ಲೆಲ್ಲ ಏನೂ ಇಲ್ಲದೆ ಪಾತ್ರೆ ಮನೆ ಗುಡಿಸಿ ಒರೆಸೋದು, ಅಡುಗೆ ಮಾಡೋದು, ಮತ್ತು ಕಾಲೇಜಿಗೆ ನಾನು ಕಲೀಲಿಕ್ಕೆ ಹೋಗ್ತಾ ಇದ್ದೆ. ಹೌದಪ್ಪ, ಮತ್ತೆ ಕಷ್ಟ ಬಂದಿದ್ದಾರೆ ಈಗ ಗೊತ್ತಾಯ್ತ ಎಲ್ಲರೂ. ಅಣ್ಣ ಪೇಪರ್ಡ್ ಬಸ ಸುದ್ದಿಂಡು ಹೆಂಗಿನ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ದಾಖಲಾತಿ ಆರಂಭ. ಮೊದಲು ಬಂದವರಿಗೆ ಪೀಸ್ ಧರ್ಮಕ್ಕೆ, ಜೊತೆಗೆ ಊಟ ಸಂಜೆ ಆಟ ಧರ್ಮಗೆ. ಸರಿ ಓದಲವೇನ್ ಹೆಂಗಿನ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ದಾಖಲಾತಿ ಆರಂಭ ಧರ್ಮಗಂದ ಬಾರ್ದೆ ಧರ್ಮಕ್ಕೆ. ಈತ ನಿಕ್ಕದಾಗಿ ಟೆನ್ಷನ್ ಆಯ್ತಾ?
ಯಾನ್ ಸೇರ್ ವೆಂದ್ ಎಸ್ ಎಲ್ ಸಿ ಬರೆಯರೆ ಎಕ್ಸ್ಪರ್ಟ್ ಕಾಲೇಜಿಗೆ ಎಕ್ಸ್ಪರ್ಟ್ ಕಾಲೇಜ್ ಎಲ್ಪ ಹೋಗೋ ದಾದಾ ಬನ್ಪ ಎಕ್ಸ್ಪರ್ಟ್ ಕಾಲೇಜಿಗೆ ಯಾನ್ ಹೋದು ಎಂಜಿನಿಯರ್ ಬಿಡು ಎಸ್ ಎಲ್ ಸಿ ಡಿ 10 ಸಲ ಕುಲ್ದಿನ ಗೊತ್ತು ನಾ ನಿಕ್ಕ ಆ ಎಸ್ ಎಲ್ ಸಿ ಡಿ 10 ಸಲ ಕುಲ್ದಿನ 10 ಸಲ ಕುಲ್ದಿನ ಕುಳಿ 20ನೇ ಸಲ ಪಾಸ್ ಆರೆ ಬಳ್ಳಿಂದಿ ಹೆಚ್ಚ ಬಂಗ ವರ್ಚ್ ಆ ಎಕ್ಸ್ಪರ್ಟ್ ಕಾಲೇಜ್ ದಾ ಕುಲಿಡೆ ಬೈದಿರ್ ಮುಲ್ಪ ತೂಲಾಗೆ ಹಲೋ ಸರ್ ಐ ಆಮ್ ಮಿಸ್ ಪಿಕೆ ಇದು ಸ್ಟೂಡೆಂಟ್ ಆ ಅರ್ನಾ ಮಿಸಸ್ ಮಿಸಸ್ ಮದಿಮೆತ್ ಜತ ಮಿಸಸ್ ಬಂದ ದಾದದೆ ಮಿಸಸ್ ಬಂದ ಅರ್ನಾ ಬಡೇದಿ ವನ್ಯ ಅರೆ ನಾನ್ ತುತ್ತೆ ಬೋಲು ಅರೆ ನಾನ್ ಟಿವಿ ಡೆ ಪಿಕ್ಚರ್ ಡು ತುತ್ತೆ ಸೈನಿಕ ಪಿಕ್ಚರ್ ಡೆ ಸಾಕ್ಷಿ ಶಿವಾನಂದ ಅವೇತ ಚಿನ್ನ ಚಿನ್ನ ಅವೇತ ಮೇಡಮ್ ನೀವು ಎಷ್ಟು ಜನರಾಗೆ ಕಾಂತಿದ್ದೀರಿ ಮೇಡಮ್ ನನಗೆ ಮಾಧುರಿ ದೀಕ್ಷಿತ ಹಾಗೆ ಶ್ರೀದೇವಿಗೆ ಇವಳಿಗೆ ಸಾಕ್ಷಿ ಶಿವಾನಂದ ಇಲ್ಲ ಇಲ್ಲ ಮಾಧುರಿ ದೀಕ್ಷಿತ ಅಲ್ಲ ಅದು ಸಾಕ್ಷಿ ಶಿವಾನಂದ ಇದು ಮೇಡಮ್ 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 ನನಗೆ ಸರ್ಟಿಫಿಕೇಟ್ ಕೊಡಿ ಮೇಡಮ್ ಚಪ್ಪಲ್ ಕದೀತಾಳೆ ನೋಡಿ ಮೊನ್ನೆ ಹಾಗೆ ಒಂದು ಇಲ್ಲಿ ಗೆಸ್ಟ್ ಬಂದಿದ್ರು ಹೀರೋಯಿನ್ ಚಪ್ಪಲ್ ಗೊತ್ತಿಲ್ಲ ಇವಳು ಎಳ್ಕೊಂಡು ಹೋಗಿ ಮತ್ತೆ ಅಡಗಿ ಸಿಟ್ಟದ ಇವಳು ನನಗೆ ಸರ್ಟಿಫಿಕೇಟ್ ಕೊಡಿ ಮೇಡಮ್ ಏನ್ ಸರ್ಟಿಫಿಕೇಟ್ ವೇಟ್ ಲಿಫ್ಟಿಂಗ್ ನಿಕ್ಕ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಈ ಸೈ ಹೊಡೆದು ಡೆತ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಗೊತ್ತಾವ್ ನೀ ಸರ್ ನಿನ್ನ ಮಂಡ್ಯದೀವ್ ಮೇಡಮ್ ನನಗೆ ಇದು ಎಸ್ ಎಲ್ ಸಿ ಸರ್ಟಿಫಿಕೇಟ್ ಕೊಡಿ ಮೇಡಮ್ ನನಗೆ ಶಾಲೆಗೆ ಬರ್ಲಿಕ್ಕೆ ಭಂಗ ಆಗ್ತದೆ ಮೇಡಮ್ ನನ್ಗೆ ಉಂಟಲ್ಲ ಮೇಡಮ್ ಹೀಗೆ ಬೆಂಚಲ್ಲಿ ಕುಲ್ಲುಂಡಲ್ಲ ಅಕ್ಕರೆ ಭಂಗ ಆಗ್ತದೆ ಮೇಡಮ್ ಮತ್ತೆ ನಿಮ್ಮ ಕಾಲೇಜಲ್ಲಿ ನನ್ಗೆ ಆಗುವಷ್ಟು ದೊಡ್ಡ ಬೆಂಚ್ ಇರ್ಲಿಕ್ಕಿಲ್ಲ ಮೇಡಮ್ ಉಂಟು ನಾನೆಂತ ಮಾಡಿ ಕೂತ್ರೆ ಹೇಳುವಾಗ ಬೆಂಚ್ ಸಹ ಒಟ್ಟಿಗೆ ಬರ್ಬೋದು ಅಷ್ಟೊಂದು ನೀನು ನಂಜಿ ಮಾಡುದು ಬೇಡ ನೀನು ನಂಜಲ್ಲ ಅಂತ ಊರಿಗೆ ಗೊತ್ತುಂಟು ಮೇಡಮ್ ಮೇಡಮ್ ಬೇಡ ಸರ್ ಒಂದು ನಿಮಿಷ ಮೇಡಮ್ ನಾ ಕಾಡುಗುಳ್ಳ ಚಿಮಾರಾಯ್ತಿ ಸರ್ ನನಗೆ ನಿಮ್ಮನ್ನು ನೋಡುವಾಗ ನನ್ನ ಚಿಕ್ಕಪ್ಪನ ನೆನಪಾಗ್ತದೆ ಸರ್ ಪುಣ್ಯ ಮಾರಾಯ್ತಿ ಚಿಕ್ಕಪ್ಪ ಬನ್ನೆಟ ಮತ್ಮಾಡ್ತೇನೆ ಗೊತ್ತ ನನ್ನ ಚಿಕ್ಕಪ್ಪ ಸರ್ ಸರ್ ನನಗೆ ಒಂದು ಅವಕಾಶ ಮಾಡಿ ಕೊಡಿ ಸರ್ ನನಗೆ ಒಂದು ಸರ್ಟಿಫಿಕೇಟ್ ಕೊಡಿ ಸರ್ ನಾನು ಪಾಸ್ ಆಗ್ತೇನೆ ಹೋಯ್ತಾ ಸರ್ಟಿಫಿಕೇಟ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಸರ್ಟಿಫಿಕೇಟ್ ನಾನು ಹೇಗೆ ಕೊಡುದು ಮತ್ತೆ ನಮ್ದು ಎಸ್ ಎಸ್ ಎಲ್ ಸಿ ಅಲ್ಲ ನಮ್ದು ಪಿ ಯು ಸಿ ಕಾಲೇಜ್ ಇರುದು ಅಯ್ಯೋ ಎಸ್ ಎಸ್ ಎಲ್ ಸಿ ಪಾಸ್ ಆಗದೆ ಪಿ ಯು ಸಿ ಸರ್ಟಿಫಿಕೇಟ್ ನಾವ್ಯಾಕ್ ಕೊಡುದು ಎಸ್ ಎಲ್ ಸಿ ಪಾಸ್ ಆಗಿ ಪಿ ಯು ಸಿ ಪಾಸ್ ಆದ ಮೇಲೆ ಸರ್ಟಿಫಿಕೇಟ್ ಸರ್ ಸರ್ ನಾನು ನಿಮ್ಗೆ ಇದು ಹೇಳ್ತೇನೆ ಸರ್ ನನಗೆ ವ್ಯತ್ಯಾಸ ಎಲ್ಲ ತುಂಬಾ ಗೊತ್ತುಂಟು ಸರ್ ಎ ಸಿ ಡೈನಮ ಮತ್ತು ಡಿ ಸಿ ಡೈನಮಕ್ ಇರೋ ವ್ಯತ್ಯಾಸ ಗೊತ್ತುಂಟು ಏನು ವ್ಯತ್ಯಾಸ ಅದು ಸರ್ ಒಂದು ನಿಮಿಷ ಎ ಸಿ ಡೈನಮೋ ಮತ್ತು ಡಿ ಸಿ ಡೈನಮಗೆ ಇರುವ ವ್ಯತ್ಯಾಸ ಒಂದು ಎ ಸಿ ಡೈನಮೋವನ್ನು ಎ ಸಿ ರೂಮಿನಲ್ಲಿ ಡೈನಮೋ ಆಗಿ ಉಪಯೋಗಿಸುತ್ತಾರೆ ಡಿ ಸಿ ಡೈನಮೋವನ್ನು ಡಿ ಸಿ ರೂಮ್ನಲ್ಲಿ ಉಪಯೋಗಿಸುತ್ತಾರೆ ಡೈರೆಕ್ಟ್ ಪಿ ಎಚ್ ಡಿ ಕೊಟ್ಟಿರ್ತಾರೆ ನೀವು ಮೇಡಮ್ ಅಲ್ಲ ಮತ್ತೆ ನೀವು ದೇವರು ನಿಮ್ಮ ಕಾಲಲ್ಲಿ ಮೇಡಮ್ ಚಪ್ಪಲ್ ನೋಡಿ ಚಪ್ಪಲ್ ನೋಡಿ ಮೇಡಮ್ ಅದು ಬಿಳಿ ಉಂಟು ಮೇಡಮ್ ಗೊತ್ತಾಗುದಿಲ್ಲ ಕಾಲು ಹಾಗೆ ಮೇಡಮ್ ಮೇಡಮ್ ನೀವು ಯಾವ ಕ್ರೀಮ್ ಹಾಕುದು ಮೇಡಮ್ ನನಗೆ ನೀವು ಹೆಂಗಿದ್ದೀರಿ ಮೇಡಮ್ ಯಾವ ಕ್ರೀಮ್ ನಾನು ಸಹ ಹೆಂಗಾಗಿ ನನಗೆ ಒಂದು ಮದಿಮೆ ಆಗ್ಲಿಕ್ಕೆ ಉಂಟು ಮೇಡಮ್ ಹಾಗೆ ಅನ್ಕ ನಾವು ಹಾಗೆ ಮೇಡಮ್ ನನಗೊಂದು ಮದ್ಯ ಆಗ್ಲಿಕ್ಕೆ ಉಂಟು ಮೇಡಮ್ ಆ ಮದ್ಯ ಆಗುವಾಗ ನಾನು ಚಂದ ಇದ್ದೇನೆ ಒಂದು ಕಲ್ಪನೆ ಅವಳದು ಕಲ್ಪನೆಯಾ ಕಲ್ಪನಾ ಗೊತ್ತಿಲ್ಲ ಅದೇ ಉಂಟು ಮೇಡಮ್ ನನಗೆ ನೀವು ಅದು ಕ್ರೀಮ್ ಹೇಳಿದ್ರೆ ನಾನು ಅದೇ ಯೂಸ್ ಮಾಡಿ ನಾಳೆ ನಿಮ್ಮ ಹಾಗೆ ಆಗಿ ಕಪ್ಪು ನಾಯಿನೇ ಮೀ ಪಾಂಡ ಬೊಲ್ದಾಪುಣ ನರಕರ್ಪ ಸರಿಯವರ ಚಾನ್ಸ್ ಸರ್ಟಿಫಿಕೇಟ್ ಒಂದ್ ನಿಮಿಷ
ಅವ್ರು ನಿಮ್ಮ ಅಣ್ಣ ಅಲ್ಲ, ಅವ್ರ ಹತ್ರ ಹೇಳಿ, ಅವ್ರು ನಿಮ್ಗೆ ಎಂತ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕೊಡೋ ಜವಾಬ್ದಾರಿ ಅವರದ್ದು. ಸರ್ ಏನು ಹೇಳುದು ಸರ್, ನಾನು ಹೇಳುದು 20 ವರ್ಷ ಆಯ್ತು ಸರ್, 5 ವರ್ಷ ಇರುವಾಗ ಸ್ಟಾರ್ಟ್ ಮಾಡಿದ್ದೇನೆ ಸರ್. ನನಗೆ ಮದುವೆ ಮಾಡು, ಮದುವೆ ಮಾಡು. ಅಲ್ಲ ಸರ್, ನಾನೊಂದು ಹೇಳ್ತೇನೆ, ಒಂದು ಸಮಸ್ಯೆ ಆದ್ರೆ ಏನಾದ್ರೂ ಪರಿಹಾರ ಹುಡುಕಬಹುದು. ಸಮಸ್ಯೆಯ ಸಾಗರವೇ ಇಲ್ಲಿದ್ರೆ ನಾನು ಎಂತ ಪರಿಹಾರ ಕೊಡ್ತೀನಿ? ಎಲ್ಲಿಂದ ಸ್ಟಾರ್ಟ್ ಮಾಡೋದಲ್ವಾ? ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಒಂದು ಸರ್, ನಮ್ಮೊಂದು ಅತ್ತಿಗೆ ಓಡಿ ಹೋಗಿ ತುಂಬಾ ಕೇಂದ್ರರು ಮಂಡ ಸಮಯ ಜನ ಎನ್ನ ಬಡಿದು ಬರ್ತೀನಿ ಮಂಡ. ಅರೆ ಗೊತ್ತಾವಡು ಅದು ಸರ್, ನಾನು ಮತ್ತೆ ಇಲ್ಲಿಗೆ ಹೋಗಿದ್ದೆ ಸರ್ ಗೋವಾಕ್ಕೆ. ಗೋವಾಕ್ಕೆ ಯಾಕೆ ಹೋದದ್ದು? ಆಸ್ಪತ್ರೆಯಲ್ಲ ಗೋಮಾ ಆದ್ರೆ ನಂಗೆ ವಿಷಯ ಏನ್ ಗೊತ್ತಾಯ್ತು ಹೇಳಿದ್ರೆ, ಅವರ ಹೆಂಡತಿ ಓಡಿ ಹೋಗ್ಲಿಕ್ಕೆ ನೀವು ಕಾರಣ ಅಂತ. ಮೇಡಮ್ ಅದು ಸಂಗತಿ ಅದಲ್ಲ, ಅದೆಂತ ಗೊತ್ತುಂಟ ಮೇಡಮ್, ಇವನು ಹೀಗೆ ನಿಮ್ಮನ್ನು ಕೂತ್ಕೊಳ್ಳಿಸಿ ಕೇಳ್ತಾನಲ್ಲ ಪ್ರಶ್ನೆ, ಹೀಗೆ ಅವನ ಹೆಂಡತಿ ಹತ್ರ ಎಲ್ಲ ಕೇಳುದು, ರಾತ್ರಿ 11 ಗಂಟೆಗೆ ಕರೆಯುದು, ಬಲ ಬಲ ಮುಲ್ಕುಳ್ಳು ಕುಳ್ಳು ಯಾನಿದ್ದೆ ಸೀಕೆ ಈ ಏನ ಗೆಸ್ಟ್ ಅಂತ ಹೇಳಿ. ಅವರಿಗೆ ಪಾಪ ಸಾಕಾಗಿ ಅವ್ರು ರಾತ್ರೋ ರಾತ್ರಿ ಓದಿ ಓಡಿ ಹೋಗಿಲ್ಲ. ಈಗ ಅವರ ಕ್ವಶನ್ ಕೇಳಿದ್ದೆ ಈಗ ತಪ್ಪಾಯ್ತು. ಹಾಗಾದ್ರೆ ಅವರಿಗೆ ಅವರಿಗೆ ಅದು ಕ್ವಶನ್ ಕೇಳಿದ್ದು ತುಂಬಾ ತೊಂದರೆ. ಬಟ್ ನಿಮ್ಮ ಅತ್ತಿಗೆ ನಂಗೆ ಸಿಕ್ಕಿದ್ಲು. ಅವ್ರು ಏನ್ ಹೇಳಿದ್ರೆ ಹೇಳಿದ್ರೆ, ಅವ್ರು ಮನೆಯಲ್ಲಿ ಕುಕ್ಕಿಂಗ್ ಮಾಡಿದನ್ನೆಲ್ಲ ನೀವು ತಿಂತೀರಿ. ಮತ್ತೆ ಮೇಡಮ್ ನಾನು ಹೇಳುದು ಮೇಡಮ್, ಈ ಮನೆಯಲ್ಲಿ ಕುಕ್ಕಿಂಗ್ ಮಾಡಿದ್ದು ಸುಮ್ಮನೆ ಇವರು ನಾಯಿಗೆ ಕೊಂಡೋಗಿ ದೊರ್ಪುತ್ತಾರೆ, ಅದಕ್ಕೆ ಈ ನಾಯಿ ತಿನ್ನುವುದು. ತಂಗಿಗೆ ಹಾಗೆಲ್ಲ ಹೇಳ್ಬಾರ್ದು. ಎಂತ ಮಾಡುದು? ನಾನು ಎಸ್ ಎಲ್ ಸಿ ಮಾಡ್ಬೇಕು, ನನಗೊಂದು ಸರ್ಟಿಫಿಕೇಟ್ ಕೊಡಿ ಸರ್. ಎಲ್ಲಿಂದ ಸರ್ಟಿಫಿಕೇಟ್ ಕೊಡುದು? ಬಟ್ಟೆ ದಾದ ನಮ್ಮ ಮಂತ್ರದಲ್ಲಿ ಪರಿಮಳ ಬರುದು. ಕುಕ್ಕುಡ ಬಂತೆ ಇಂದು ಚಿಕನ್ ಉರುವಲ್ ಮಲ್ಪೇರೆ ಮಂತೆನಾ ಮಂತೆನಾ ಯಾಣ ಉಣಿಯರೆ ಪೋದರ್ಪೆ ಯಾಣ ಮುಕುಳ್ನ ಎಕ್ಸ್ಪರ್ಟ್ ಕೊಡ್ಚಣ್ಣ ಶಾಲೆ ಯಾಣ ಕಲ್ತಿ ಜಿನ್ನಲ್ಲ ಮಲ್ಲತ್ತಣ್ಣ ಹೆಂಗ ಮದಿ ಮಂಜು ಮಲ್ತುಕೋರ್ ಯಾವ. ನಿಮಗೆ ಮೇಡಮ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಆದ್ರೆ ಕುರುಬಾಕಿಲಿಂದ ತಂದು ಕೊಡಿ ಆಯ್ತಾ? ಈಗ ಇಂಥದ್ದೆಲ್ಲ ತುಂಬ ನಡೀತಾ ಉಂಟು, ಸೊ ಇದರ ಬಗ್ಗೆ ತಾವೇನು ಹೇಳ್ತೀರಿ? ಕೆಲವರು ಹೋಗದೆ ಎಲ್ಲ ಸರ್ಟಿಫಿಕೇಟ್ ಸಿಗುವಂಥದ್ದು ಇನ್ಸಿಡೆಂಟ್ ಆಗ್ತದೆ, ಇದರ ಬಗ್ಗೆ ತಾವೇನು ಹೇಳ್ತೀರಿ? ಅವ್ಯವಹಾರಗಳೆಲ್ಲ ಮಾಡ್ತಾ ಇದ್ದಾರೆ ಕೆಲವರು, ಸೊ ಇದು ತಪ್ಪಲ್ಲ ಮೇಡಮ್? ಸೊ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ಡೆಫಿನೆಟ್ಲಿ ತಪ್ಪು. ಯಾಕೆ ಹೇಳಿದರೆ ನಾವಂತೂ ಈ ಒಂದು ವಿದ್ಯಾ ಇದರಲ್ಲಿ ಇರುವವರು. ಇನ್ನೊಂದೇನು ಹೇಳಿದರೆ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ನಾವು ಬರೀ ಕಲಿಸುವವ್ರು ಮಾತ್ರ ಅಲ್ಲ, ನಾನು ಇನ್ನೂ ಕೂಡ ಸ್ಟೂಡೆಂಟ್. ಯಾಕೆ ಹೇಳಿದರೆ ನಾನು ಈಗ PhD ಮಾಡ್ತಾ ಇದ್ದೇನೆ. ಸೊ ಡೆಫಿನೆಟ್ಲಿ ಇಂಥ ಅವ್ಯವಹಾರಗಳು ಆಗಬಾರ್ದು, ಯಾರೂ ಒಪ್ಪುದಿಲ್ಲ ಆಗುವಂಥದ್ದು. ನಮ್ಮ ಕಣ್ಣಲ್ಲಿ ನಾವು ನಮ್ಮ ಸುತ್ತಮುತ್ತಲಲ್ಲಿ ನಾವು ನೋಡಿಲ್ಲ, ಅದರಿಂದಾಗಿ ಟೆನ್ಷನ್ ತಗೊಳ್ಳುವಂಥ ವಿಷಯ ಇಲ್ಲ. ಆಗಲಿ ಮೇಡಮ್, ಇಷ್ಟೊತ್ತು ನಾವು ತುಂಬ ತಮಾಷೆಯಾಗಿ ಮಾತಾಡ್ತೇವೆ. ನಿಜವಾಗಿ ಹೇಳ್ತಾರೆ, ವಿದ್ಯೆ ಕಲಿಸಿದ ಗುರುಗಳು ದೇವರಿಗೆ ಸಮಾನ ಅಂತ. ಅಂದ್ರದಲ್ಲಿ ಅಂಥ ಎಷ್ಟೋ ಗುರುಗಳಿರುವಂಥ ಶಿಕ್ಷಣ ಸಂಸ್ಥೆ ನಡೆಸ್ತಿರುವವರು ನೀವು. ನಾವು ತಮಾಷೆಗೆ ಏನು ಮಾಡಿದ್ರೆ ಅದನ್ನು ದಯವಿಟ್ಟು ಬೇಸರ ತಗೊಳ್ಬಾರ್ದು, ಕ್ಷಮೆ ಇರಲಿ ನಮಗೆ. ಸೊ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ತಾವು ಈ ಕಾರ್ಯಕ್ರಮದ ಬಗ್ಗೆ ಅಥವಾ ನಮ್ಮ ವೀಕ್ಷಕರಿಗೆ ಏನು ಹೇಳಿಕ್ಕೆ ಇಚ್ಛೆ ಪಡ್ತೀರಿ ಸರ್? ಮೊದಲಾಗಿ ನೀವು ಹೇಳಿ. ನೋಡಿ, ಜೀವನದಲ್ಲಿ ಹಾಸ್ಯ ಅನ್ನೋದು ಬಹಳ ಮುಖ್ಯ. ನೀವು ಎಷ್ಟು ಹಾಸ್ಯವನ್ನು ಒಂದು ಪ್ರೀತಿ ಮಾಡ್ತಿರೋ, ಎಷ್ಟು ಹಾಸ್ಯವನ್ನು ನೀವು ಕೇಳ್ತಿರೋ, ಮತ್ತು ನೀವು ಎಷ್ಟು ಜೋವಿಯಲ್ ಆಗಿರ್ತೀರೋ ಲೈಫಲ್ಲಿ, ಅಷ್ಟು ನಿಮ್ಮ ಮನಸ್ಸು ಒಂದು ಸ್ವಚ್ಛವಾಗಿರ್ತದೆ. ಈಗ ನೀವು ಎಷ್ಟೇ ದೊಡ್ಡ ಒಂದು ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ತಗೊಳ್ಳಿ, ದೊಡ್ಡ ದೊಡ್ಡ ವಿದ್ವಾಂಸರನ್ನು ತಗೊಳ್ಳಿ, ಅವರಲ್ಲಿ ಹಾಸ್ಯ ಪ್ರಜ್ಞೆ ಖಂಡಿತ ಇದೆ, ಮತ್ತು ಒಳ್ಳೆ ಹಾಸ್ಯ ಪ್ರಜ್ಞೆ ಇರೋದು. ನನಗನ್ನಿಸ್ತದೆ ಹಾಸ್ಯ ಅನ್ನೋದು ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ. ಆದ್ದರಿಂದ ಒಂದು ಜೋವಿಯಲ್ ಆಗಿರೋ ಲೈಫಲ್ಲಿ ನೀವು ಖುಷಿ ಪಡಿ, ಇನ್ನೊಬ್ಬರಿಗೆ ಖುಷಿ ಕೊಡಿ. ನನಗನ್ನಿಸ್ತದೆ ಈ ನಿಮ್ಮ ದೈಜಿವರ್ಲ್ಡ್ನವ್ರು ಏನು ಒಂದು ಇಂಥ ಕಾರ್ಯಕ್ರಮ ಮಾಡ್ತಾರೆ, ಇದೊಂದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಮಾಡ್ತಾರಂತಲೇ ನನಗನ್ನಿಸ್ತದೆ. ನೀವು ಖುಷಿ ಪಡಿ. ಈಗ ನೀವು ಏನು ರೆಕಾರ್ಡಿಂಗ್ ಮಾಡ್ತೀರಿ ಅವಾಗ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಇಲ್ಲಿ, ಎಲ್ಲರೂ, ಎಲ್ಲ ನಿಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ನಮಗೆ ಸಹ ಖುಷಿ ಆಗ್ತಾ ಇದೆ, ನೋಡುವವರಿಗೆ ಸಹ ಖುಷಿ ಆಗಲೇಬೇಕಲ್ಲ. ಅವರು ಖುಷಿ ಪಟ್ಟರೆ ಅವ್ರದ್ದು ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ. ಸೊ ನಾನು ಹೇಳೋದು, ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು, ನಿಮಗೆ ದೇವರು ಒಳ್ಳೇದು ಮಾಡಲಿ. ಓಕೆ, ಇತ್ತು ಪೊರ್ತು ನಮ್ಮ ಈ ಓಕೆ ವಿದ್ ಕುಶಲ ಕಾರ್ಯಕ್ರಮದ ಬಿಸಿ ಇತ್ತನಲ್ಲ ಬತ್ತೇರಿ. ನಮ್ಮ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರ ನರೇಂದ್ರ ಎನ್ ನಾಯಕ್ ಬೊಕ್ಕ ಉಷಾಪ್ರಭ ನಾಯಕ್ ಕುಡೋರ ಮೊಕ್ಲೆಗೆ ನಮ್ಮ ಈ ಒಂಜಿ ಚಾನಲ್ ಬರೋದು ಜೋರ್ದ ತಾಟಿ ಕೊರ್ದು ಮೊಕ್ಲೇನ್ ಧನ್ಯವಾದ.
ಮಕ್ಕಳು ಬರ್ತೀನಿ ನೆನಪು ಬರೋದೆ ಎಷ್ಟೋ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಕೊಟ್ಟವರು ನೀವು. ಉತ್ತಮ ಪ್ರಜೆಗಳಿದ್ರೆ ಉತ್ತಮ ಕಾಲಕಾಲಕ್ಕೆ ಮಳೆ ಆಗ್ತದೆ, ಬರ್ಸ ಬರ್ತದೆ. ಸೊ ಬರ್ಸ ಬರೋಡನ್ನ ದೈ ಬೋಡು ದೈ ಬೋಡನ್ನ ದೈ ನಡ್ಲೆ ಬಂದು ನಡ್ಲೆದಾಕಲು ದೈ ಕೊರಂದಲ್ಲಿ ಗಿಡ ನೆಡಿರಿ ವನ ಬೆಳೆಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಕಾರ್ಯಕ್ರಮ ಕುಶಾಲ್ ಆದ ಬಹುಶಃ ಸೀರಿಯಸ್ ಇತ್ತನಲ್ಲ, ಎಜುಕೇಶನ್ ಬಿಸಿ ಆದಿತ್ತನಲ್ಲ, ಮಟ್ಟಿಗೆ ಬತ್ತಿರು ಕುಶಾಲ್ ಎಂಜಾಯ್ ಮಂತಿರು ಕಾರ್ಯಕ್ರಮ ಫುಲ್ ಗಮ್ಮತ್ ಇಡ್ಕೊಂಡು. ಸೊ ನನದೇಗೆಡೆ ನನಾತ್ ತುಳುನಾಡದ ಸ್ಟಾರ್ಸ್ ನಕ್ಲು ಅವಡತ್ ಸೂಪರ್ ಸ್ಟಾರ್ಸ್ ನಕ್ಲು ಬರ್ಪುನ ತೂಲೆ ಆತಿಡ ತೋಂದು ಪ್ಲೇ ದೈಜಿ ವರ್ಲ್ಡ್ ಬಂಡರಿ ಬಿಲ್ಡರ್ ಅಪ್ಪನ ಓಕೆ ವಿತ್ ಸಿ ಕೆ ಸ್ಪಾನ್ಸರ್ಡ್ ಬೈ ಅದ್ವೈತ್ ಹುಂಡೈ. ಸೊ ಟೇಕ್ ಡೌನ್ ಬಾಬಾ ಐ ಸಿ ಯು.